ಕೇಳಿದ್ರೆ ಇದು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಾರ್ಯಕ್ರಮ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮ ಕೋವಿಡ್-19 ರ ಸಂದರ್ಭದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಜಾಗೃತಿ ಹಾಗೂ ಅರಿವನ್ನು ಮೂಡಿಸುತ್ತಿರುವ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಮಾತುಕತೆ ಕೇಳಿದರೆ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾ ಇದ್ದಾರೆ ಮಡಿಕೇರಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಯಾದಂತಹ ಲಕ್ಷ್ಮೀ ಪಿ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಮೇಡಮ್, ನೀವು ಮಡಿಕೇರಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ. ನಿಮ್ಮ ಅಂಡರ್ ಎಷ್ಟು ಪಂಚಾಯಿತಿಗಳು ಬರ್ತವೆ ಹೇಳ್ಬೋದಾ ಮೊದಲು? ನಮ್ದು ಮಡಿಕೇರಿ ತಾಲೂಕು ಪಂಚಾಯತಿಲಿ ಒಟ್ಟು 26 ಗ್ರಾಮ ಪಂಚಾಯತಿಗಳು ಬರುತ್ತೆ. ಇಪ್ಪತ್ತಾರು ಗ್ರಾಮ ಪಂಚಾಯತಿಗಳು ಬರುತ್ತೆ. ಎಷ್ಟು ಜನಸಂಖ್ಯೆ ಅಂತ? ಜನಸಂಖ್ಯೆ ಒಂದೊಂದು ಆವರೇಜ್ ಒಂದು 35,000 to 40,000. ಓಕೆ ಮೇಡಮ್, ಈಗ ನೀವು ಈ ಪಂಚಾಯತಿಗಳಲ್ಲಿ ಯಾವ ರೀತಿ ಅರಿವನ್ನ ಮೂಡಿಸ್ತಾ ಇದ್ರಿ ಕೋವಿಡ್-19 ರ ಸಂದರ್ಭದಲ್ಲಿ? ಈಗ ನಾವು ಪಂಚಾಯಿತಿ ಮಟ್ಟದಲ್ಲಿ ಕೋವಿಡ್ ಅರಿವನ್ನ ಮೂಡಿಸೋದಕ್ಕಾಗಿ ಪ್ರತಿ ಪಂಚಾಯತಿಯಲ್ಲೂ ಒಂದು ಟಾಸ್ಕ್ ಫೋರ್ಸ್ ಅಂತ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಪಿಡಿಒ ಕಾರ್ಯದರ್ಶಿಯಾಗಿ ಒಂದು ಟಾಸ್ಕ್ ಫೋರ್ಸ್ ಇದೆ. ಅದರಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು, ಎಎನ್ಎಂ, ನಮ್ಮ ಪಿಡಿಒ, ವಿಎ ಸಂಬಂಧ ಒಬ್ಬರು ಡಾಕ್ಟರ್, ಹೀಗೆ ಒಂದು ತಂಡ ಇದೆ ಅಲ್ಲಿ. ಆ ತಂಡ ಒಂದು ಪಂಚಾಯಿತಿ ಮಟ್ಟದಲ್ಲಿ ಒಂದು ಅರಿವು ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಎಲ್ಲಾ ರೀತಿಯ ಒಂದು ವ್ಯವಸ್ಥಿತವಾದಂತ ಒಂದು ಯೋಜನೆಯನ್ನ ರೂಪಿಸೋದಕ್ಕೆ ನಮ್ಗೆ ಈ ಟಾಸ್ಕ್ ಫೋರ್ಸ್ ಸಮಿತಿಗಳು ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಮ್ಗೆ ಗ್ರಾಮ ಮಟ್ಟದಲ್ಲಿ ಒಂದು ಈ ನಿಯಂತ್ರಣದ ಬಗ್ಗೆ ಬಹಳಷ್ಟು ಉಪಯೋಗ ಈ ಒಂದು ಟಾಸ್ಕ್ ಫೋರ್ಸ್ ಇಂದ ನಮ್ಗೆ ಆಗ್ತಾ ಇದೆ. ಸೊ 26 ಗ್ರಾಮ ನಮ್ಮ ಕೊಡಗರೆ 104 ಪಂಚಾಯತಿ ಇದೆ, ಎಲ್ಲಾ ಪಂಚಾಯತಿಯಲ್ಲೂ ಕೂಡ ಈ ಟಾಸ್ಕ್ ಫೋರ್ಸ್ ಇದೆ. ಎಲ್ಲಾ ಪಂಚಾಯತಿಯವರು ಕೂಡ ಮಾಡ್ಕೊಂಡಿದ್ದಾರೆ? ಎಲ್ಲಾ ಪಂಚಾಯತಿಯಲ್ಲೂ ಕೂಡ ಸರ್ಕಾರದ ಒಂದು ಆದೇಶದ ಪ್ರಕಾರ ನಾವು ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೀವಿ. ಈ ಟಾಸ್ಕ್ ಫೋರ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಮೊದಲಾಗಿ ಕೋವಿಡ್-19 ಬಗ್ಗೆ ಒಂದು ಜನಸಾಮಾನ್ಯರಿಗೆ ಒಂದು ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಇರ್ಬೋದು, ಹಾಗೇನೆ ಹೊರ ದೇಶ, ಹೊರ ರಾಜ್ಯ, ಹೊರ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಬಂದ ತಾಲೂಕಿಗೆ ಬಂದಂತ ಜನಗಳ ಮಾಹಿತಿಯನ್ನ ಒಂದು ಕಲೆ ಹಾಕುವಂತದ್ದು, ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡುವಂತದ್ದು, ಮತ್ತೆ ಆ ಕ್ವಾರಂಟೈನ್ ಟೈಮ್ ಅಲ್ಲಿ ಅವರಿಗೆ ಪ್ರತಿದಿನ ಹೋಗಿ ಅವರ ತಪಾಸಣೆ ಮಾಡುವಂತದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಈ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡುತ್ತೆ. ಓಕೆ, ಹಾಗೆ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಏನು ದಿನಸಿ ತರಕಾರಿ ಮಾರುವಂತದ್ದೆಲ್ಲ ಸಾಮಾನ್ಯವಾಗಿರುತ್ತೆ, ಆ ಸಂದರ್ಭದಲ್ಲಿ ಜನ ಸೇರುವಂತದ್ದು ಹೆಚ್ಚಾಗಿರುತ್ತೆ, ಅಲ್ಲಿ ನೈರ್ಮಲ್ಯ ಕೂಡ ಕಾಪಾಡುವಂತ ಅವಶ್ಯಕತೆ ಇರುತ್ತೆ, ಅದ್ರ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಿ? ಸಾಮಾನ್ಯವಾಗಿ ಇವಾಗ ಲಾಕ್ ಡೌನ್ ಆ ಟೈಮ್ ಅಲ್ಲಿ ಎಲ್ರಿಗೂ ಕೂಡ ಒಂದು ಗೊಂದಲ ಇತ್ತು, ಈಗ ನಮ್ಗೆ ರೇಷನ್ ಸಿಗುತ್ತೋ ಇಲ್ವೋ ಹಾಗೆ ಅಂತ. ಅದರಂತೆ ನಾವು ನಮ್ಮ ಮನೆಯ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಮೇಡಮ್ ಮತ್ತೆ ಸಿಇಒ ಮತ್ತೆಲ್ಲ ಅಧಿಕಾರಿಗಳು ಸೇರಿ ಒಂದು ರೂಪುರೇಷೆ ತಯಾರು ಮಾಡಿದ್ವಿ ನಮ್ಮ ಜನಪ್ರತಿನಿಧಿಗಳ ಸಹಕಾರದಿಂದ. ಅದ್ರ ಹಾಗೇನೆ ನಾವು ಪ್ರತಿ ಪಂಚಾಯತ್ಗಳಲ್ಲೂ ಕೂಡ ಒಬ್ಬರು ವ್ಯಾಪಾರ ತರಕಾರಿಗಿರ್ಬೋದು ಅಥವಾ ಏನ್ ದಿನಸಿಗಿರ್ಬೋದು, ಆ ವ್ಯಾಪಾರಸ್ಥರನ್ನ ನಾವು ಗುರುತಿಸಿದ್ವಿ. ಅವರಿಗೆ ನಾವು ಅವರು ಪರ್ಚೇಸ್ ಮಾಡ್ಕೊಂಡು ಬಂದು ಪ್ರತಿ ಗ್ರಾಮ ಮಟ್ಟದಲ್ಲೂ ಒಂದು ಗಾಡಿಗಳ ಮೂಲಕ ಇರ್ಬೋದು ಅಥವಾ ತಾತ್ಕಾಲಿಕವಾಗಿ ನಾವು ಪಂಚಾಯತ್ನಿಂದ ಲೈಸೆನ್ಸ್ ಕೊಟ್ವಿ ಆ ತರ ಅಂಗಡಿಗಳಿಗೆಲ್ಲ, ಒಟ್ಟಲ್ಲಿ ಜನಗಳಿಗೆ ಅಗತ್ಯ ವಸ್ತುಗಳು ಸಿಗೋದಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡೋದಿಕ್ಕೆ ಪ್ರತಿಯೊಂದು ಕೂಡ ರೂಪುರೇಷೆಗಳನ್ನ ನಾವು ಮಾಡ್ಕೊಂಡ್ವಿ. ಕೆಲವು ಪಂಚಾಯತ್ ಅವರು ಅವರೇ ಪರ್ಚೇಸ್ ಮಾಡ್ಕೊಂಡು ಬಂದು ಜನಗಳಿಗೆ ಒಂದು ಏನು RMC ದರ ಅಂತ ನಾವು ನಿಮ್ಗೆ ಗೊತ್ತಿರ್ಬೋದು, ಆ ದರದ ಪ್ರಕಾರನೇ ಎಲ್ಲ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ತರಕಾರಿ ಹಾಗೂ ಇತರ ದಿನಸಿ ವಸ್ತುಗಳು, ನಾನ್ ವೆಜ್ ಎಲ್ಲವನ್ನ ಕೂಡ ಪೂರೈಕೆ ಮಾಡಿದ್ದೇವೆ. ಸೊ ಹಾಗಾಗಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಇರುವಂತ ಆಡಳಿತ ಮಂಡಳಿ ಹಾಗೂ ನಮ್ಮ ಪಿಡಿಒ ಹಾಗೂ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಬಹಳ ಬಹುಮುಖ್ಯದ ಪಾತ್ರವನ್ನು ವಹಿಸಿದ್ದಾರೆ. ಎಲ್ಲೂ ಕೂಡ ತೊಂದರೆ ಆಗಿಲ್ಲ ನಮ್ಮ ತಾಲೂಕಲ್ಲಿ, ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇದು. ಜನರಲ್ಲಿ ಈಗ ನೀವ್ ಹೇಳಿದಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬಾ ಅವಶ್ಯವಾಗಿರ್ತದೆ. ಇಂಥ ಸಮಯದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ದಿಢೀರ್ ಭೇಟಿಯನ್ನು ನೀಡುವಂಥದ್ದು, ಪಿಡಿಒ ನೇತೃತ್ವದಲ್ಲಿ ನಾವುಗಳೆಲ್ಲ ಹೋಗಿ ಆ ರೀತಿ ಜನರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದೀವಿ. ಈವನ್ DC SP ಮೇಡಮ್ ಕೂಡ ನಾಪೋಕ್ಲು ಬೇರೆ ಬೇರೆ ಕಡೆ ಎಲ್ಲ ಬಂದಿದ್ರು. ಸೊ ಅಲ್ಲಿ ನಾವು ಜನಗಳಿಗೆ ಒಂದು ಅವೇರ್ನೆಸ್ ಕೊಟ್ವಿ, ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ತಗೋಬೇಕು ಅಂತ. ಅಂಗಡಿ ಮುಂದೆ ಬಾಕ್ಸ್ ಗಳನ್ನ ಮಾಡಿದ್ವಿ, ಕೆಲವು ಹಗ್ಗಗಳನ್ನ ಕೊಟ್ಟೋದ್ರ ಮೂಲಕ ಅವರಲ್ಲಿ, ಮತ್ತೆ ಕಂಪಲ್ಸರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥ ಇರ್ಬೋದು, ನಮ್ಮ ಗ್ರಾಹಕ ಇರ್ಬೋದು, ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಲೇಬೇಕು ಅನ್ನುವಂತ ಒಂದು ಅವೇರ್ನೆಸ್ ಎಲ್ಲವನ್ನ ಟೈಮ್ ಟು ಟೈಮ್ ಮಾಡ್ತಾ ಇದೀವಿ ನಾವು. ಹೇಳಿ ಮೇಡಮ್. ಹೇಳಿ. ಹಾಗೇನೆ ಮುಖ್ಯವಾಗಿ ಈ ನಮ್ಮ ಪಂಚಾಯತ್ ಜಿಲ್ಲಾಕ್ಕೆ ಈ ಒಂದು
ಈ ಟೈಮ್ ಅಲ್ಲಿ COVID-19 ಟೈಮ್ ನಿಮ್ಗೆ ಎಲ್ರಿಗೂ ಗೊತ್ತು, ಎಲ್ಲೂ ಎಲ್ರು ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಸುಮಾರು ಜನ ಮನೇಲೇ ಇದ್ದಾರೆ. ಇನ್ನು ಕೂಲಿ ಕಾರ್ಮಿಕರು ಕೂಡ ಈಗ ಕೂಲಿಗೆ ಎಲ್ಲೂ ಹೋಗ್ತಾ ಇಲ್ಲ. ಆ ಸಮಯದಲ್ಲಿ ನಮ್ಮ ಬಹುಮುಖ್ಯ ಒಂದು ಕರ್ತವ್ಯ RDP ಅರ್ಧ, ಇವಾಗ ನಾವು ಉದ್ಯೋಗ ಖಾತ್ರಿಯಲ್ಲಿ ಅವರಿಗೆ ಉದ್ಯೋಗವನ್ನು ಒದಗಿಸುವಂತದ್ದು. ಸೊ ಈಗ NREGಯಲ್ಲಿ ನಮ್ಮ ಸರ್ಕಾರ ನಮ್ಮ ಇಲಾಖೆಯ ಒಂದು ನಿರ್ದೇಶನದಂತೆ ಹಲವಾರು ಉದ್ಯೋಗಗಳನ್ನ ಅಂದ್ರೆ ಕೆಲಸಗಳನ್ನ ನಾವು ತಗೊಳ್ತಾ ಇದ್ವಿ. ಈಗ ಕೆರೆಗಳ ಹೂಳೆತ್ತದಿರ್ಬೋದು, ತೋಡುಗಳ ಹೂಳೆತ್ತದಿರ್ಬೋದು, ಕೊಳವೆ ಬಾವಿಗಳ ನಿರ್ಮಾಣ, ಇದು ಇದು ಓಪನ್ ವೆಲ್ ನಿರ್ಮಾಣ ಇರ್ಬೋದು, ಅಂಡ್ ಬದುಗಳ ನಿರ್ಮಾಣ ಇರ್ಬೋದು, ಹೀಗೆ ವೈಯಕ್ತಿಕ ಕಾಮಗಾರಿಗಳು ಹಾಗೂ ಸಮುದಾಯ ಕಾಮಗಾರಿಗಳನ್ನೆಲ್ಲ ನಾವು ತಗೊಳ್ತಾ ಇದೀವಿ. ಆಲ್ಮೋಸ್ಟ್ ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರು 486 ಜನ ಕೆಲಸ ಮಾಡಿದ್ದಾರೆ. ಈ ಉದ್ಯೋಗ ಖಾತ್ರಿಯಲ್ಲಿ ಅವರಿಗೆ ಇವಾಗ ಒಂದು 275 ರೂಪಾಯಿ ಒಂದು ಕೂಲಿ, ಅಂದ್ರೆ ಹೆಣ್ಣು ಗಂಡು ಇವರಿಬ್ಬರಿಗೂ ಸಮಾನ ಕೂಲಿ ಇರುತ್ತೆ, ನಾವು ಕೊಡ್ತಾ ಇದ್ದೇವೆ. ನಾನು ಈ ಮೂಲಕ ಕೇಳ್ಕೊಳ್ಳೋದಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ರೀತಿ ಇರುವಂತಹ ಒಂದು ನಮ್ಮ ಜನರು ಪಂಚಾಯತ್ಗೆ ಹೋಗ್ಬಿಟ್ಟು ಅವರ ಉದ್ಯೋಗ ಒಂದು ಜಾಬ್ ಕಾರ್ಡ್ ನ ಪಡ್ಕೋಬೇಕು. ಯಾರು ಯಾರಿಗಿಲ್ಲ ಅವರು, ಈಗ ಇರುವಂತವ್ರು ಹೋಗಿ ಅವ್ರ ಉದ್ಯೋಗವನ್ನ ಕೇಳ್ಬೋದು. ಪ್ರತಿ ಪಂಚಾಯಿತಿಯಲ್ಲೂ ನಾವು ಖಂಡಿತ ಅವ್ರಿಗೆ ಉದ್ಯೋಗವನ್ನ ಒದಗಿಸ್ಕೊಡ್ತೇವೆ ಈ ಉದ್ಯೋಗ ಖಾತ್ರಿಯ ಮೂಲಕ. ಇಲ್ಲೂ ಕೂಡ ನಾವು ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ ಮತ್ತೆ ಅವ್ರಿಗೆ ಬೇಕಾದಂತ ರಕ್ಷಣಾ ಪರಿಕರಗಳು ಇರ್ಬೋದು, ಫಾರ್ ಎಕ್ಸಾಂಪಲ್ ಮಾಸ್ಕ್, ಸ್ಯಾನಿಟೈಸರ್, ಕುಡಿಯೋ ನೀರು ಎಲ್ಲವನ್ನ ನಾವು ಒದಗಿಸ್ಕೊಟ್ಟು ಜೊತೆಗೆ ಕೆಲಸವನ್ನ ಕೊಟ್ಟು ಕೂಲಿಯನ್ನ ಕೊಡ್ತಾ ಇದ್ದಾವೆ. ನಮ್ಮಲ್ಲಿ ಸುಮಾರು ಇವತ್ತು ಪ್ರೆಸೆಂಟ್ 466 ಜನ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 5,000 ಮಾನವ ದಿನಗಳ ಕೆಲಸ ನಮ್ಮ ತಾಲೂಕಲ್ಲಿ ಆಗಿದೆ. ಬಹಳಷ್ಟು ಈ ತಿಂಗಳಲ್ಲಿ ಇನ್ನೂ ಬಹಳಷ್ಟು ಕೆಲಸಗಳನ್ನ ನಾವು ತಗೊಳ್ತಾ ಇದ್ವಿ. ಶಾಲೆಗಳಲ್ಲಿ ಪಾರ್ಕ್ಗಳ ನಿರ್ಮಾಣ, ಹಾಗೇನೆ ಸಾರ್ವಜನಿಕ ರಸ್ತೆ ಸ್ಥಳಗಳಿರ್ಬೋದು, ಶಾಲೆಗಳಿರ್ಬೋದು, ಹಾಸ್ಟೆಲ್ ಎಲ್ಲ ಕೂಡ ನಾವು ಸಾಮಾಜಿಕ ಅರಣ್ಯದ ಮೂಲಕ ಗಿಡಗಳನ್ನ ನೆಡ್ತಾ ಇದ್ದೇವೆ. ವೈಯಕ್ತಿಕವಾಗೂ ಕೂಡ ಅವರ ಹೊಲಗಳಲ್ಲಿ ಇದಕ್ಕೆ ತೋಟಗಳಿಗೆ ನಾವು ಗಿಡಗಳನ್ನ ನಾವು ಈ ತಿಂಗಳು ಕೊಡೋರಿದ್ದೇವೆ. ಬಹಳಷ್ಟು ಒಳ್ಳೆ ಕೆಲಸಗಳು ಈ ಉದ್ಯೋಗ ಖಾತ್ರಿಯಲ್ಲಿ ಆಗ್ತಾ ಇದೆ. ದಯವಿಟ್ಟು ಜನಗಳೆಲ್ಲರೂ ಕೂಡ ಇದರಿಂದ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಮೇಡಮ್, ಈಗ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಹಳಷ್ಟು ಜನಗಳಿಗೆ ಕೆಲಸವನ್ನು ಕೊಟ್ಟಿದ್ದೀರಿ, ಅವರಿಗೆ ದಿನ 275 ರೂಪಾಯಿ ಕೂಲಿಯನ್ನು ಕೊಡ್ತಾ ಇದ್ದೀರಿ? ಹೌದು, ಮೊದಲು 250 ಇತ್ತು, ಅದು ಇವಾಗ ಜಾಸ್ತಿ ಆಗಿದೆ, 275 ರೂಪಾಯಿ ಈಗ ಕೂಲಿಯಾಗಿದೆ. ಇದು ವಿಶೇಷ ಅಂದ್ರೆ ಹೆಣ್ಣು ಗಂಡು ಇವರಿಬ್ಬರಿಗೂ ಕೂಡ ಸಮಾನ ವೇತನ ಇರುತ್ತೆ. ಒಂದು ಕುಟುಂಬಕ್ಕೆ ನಾವು 100 ದಿನಗಳ ಒಂದು ಉದ್ಯೋಗವನ್ನ ನಾವು ನೀಡ್ತೇವೆ. ಒಂದು ಕುಟುಂಬಕ್ಕೆ 100 ದಿನಗಳು ಅಂತ ಒಂದು ಲೆಕ್ಕ ಇರುತ್ತೆ. ಇದಿಷ್ಟು ಇವಾಗ ನಮ್ಮ ಪಂಚಾಯತಿ ಮಟ್ಟದಲ್ಲಿ ನಾವು ಒಂದು ಪ್ರಯತ್ನ ಈ ಕೆಲಸವನ್ನ ಮಾಡ್ತಾ ಇದೀವಿ. ಬಹಳಷ್ಟು ಕೆಲಸಗಳನ್ನ ನಾವು ಈಗಾಗಲೇ ತಗೊಂಡಿವಿ. ಆನ್ಗೋಯಿಂಗ್ ವರ್ಕ್ಸ್ ಇವಾಗ ನಮ್ಮಲ್ಲಿ ಸುಮಾರು 86 ವರ್ಕ್ಗಳು ನಮ್ಮ ತಾಲೂಕಲ್ಲೇ ಇದೆ ಆನ್ಗೋಯಿಂಗ್. ಬಹಳಷ್ಟು ಉತ್ತಮವಾದ ಕೆಲಸಗಳು ಆಗ್ತಾ ಇದೆ. ಈ ತಿಂಗಳು ಕೂಡ ನಾವು ಬಹಳಷ್ಟು ಮಾಡಬೇಕು ಅಂತ ಈಗಾಗಲೇ ಅಗತ್ಯ ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡಿದ್ದೇವೆ. ಇದಕ್ಕೆ ನಮ್ಗೆ ಸಹಕಾರ ಕೊಡ್ತಿರುವಂತವ್ರು ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಎಲ್ಲ MLS ಎಲ್ಲರೂ ಕೂಡ ನಮ್ಗೆ ಒಂದು ಕೆಲಸಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಕೆಲಸಗಳು ಮೇಡಮ್. ಅರಿವು, ಜಾಗೃತಿ, ನೈರ್ಮಲ್ಯ, ಹಾಗೆ ಉದ್ಯೋಗ ಖಾತ್ರಿಯಲ್ಲೂ ಕೂಡ 100 ದಿನಗಳ ಕೆಲಸವನ್ನು ಕೂಡ ಕೊಡ್ತಿದ್ದೀರಿ. ಈಗ ಒಂದು ಮಾತು ಅಂತ ಹೇಳಿದ್ರೆ, ಉದ್ಯೋಗ ಖಾತ್ರಿಯಲ್ಲಿ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಮಾಹಿತಿ ಕೊಡ್ಬೋದು ಅವ್ರಿಗೆ, ಯಾವ ರೀತಿ ನೋಂದಾಯಿಸ್ಕೋಬೇಕು, ಯಾರ್ಯಾರು ನೋಂದಾಯಿಸ್ಕೋಬೋದು ಅದ್ರ ಬಗ್ಗೆ? ಅಲ್ಲ, ಅವ್ರು ಜಸ್ಟ್ ಪಂಚಾಯತ್, ಅವರ ಯಾವ ಗ್ರಾಮದವ್ರು ಇರ್ತಾರೆ ಅವರು ಒಂದು ಆ ಪಂಚಾಯತ್ಗೆ ಹೋಗಿ ಪಂಚಾಯತ್ ಅಭಿವೃದ್ಧಿಯನ್ನ ಅಧಿಕಾರಿಯನ್ನ ಭೇಟಿ ಮಾಡಿದ್ರೆ ಸಾಕು, ಅಲ್ಲಿ ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲ ಒಂದು ವ್ಯವಸ್ಥೆಯನ್ನ ನಾವು ಅಲ್ಲಿ ಮಾಡ್ಕೊಡ್ತೇವೆ ಪಂಚಾಯತಿಯಲ್ಲಿ. ಏನು ಅಂತ ಒಂದು ಕಷ್ಟ ಇರಲ್ಲ, ಜಸ್ಟ್ ಅವ್ರು ಪಂಚಾಯತಿಗೆ ಹೋದ್ರೆ ಸಾಕು, ಇನ್ನು ಬಾಕಿ ಕೆಲಸ ನಮ್ಮ PDOS ಮಾಡ್ತಾರೆ, ಹೇಳಿಕೊಡ್ತಾರೆ ಅವ್ರು ಹೇಗೆ ಮಾಡ್ಬೇಕು. ಮತ್ತೆ ಇನ್ನೊಂದು ಮೇಡಮ್, ಈಗ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದಿರ್ತಾರೆ, ಅವ್ರಿಗೂ ಕೂಡ ಕೊಡ್ತಿದ್ದೀರಾ? ಯಾವ್ದನ್ನ? ಹೌದು, ನಮ್ಮ ಇದ್ರ ಪ್ರಕಾರ NREGA ಆಕ್ಟ್ ಪ್ರಕಾರ ಅವ್ರಿಗೂ ಕೂಡ ಒಂದು ಕೆಲಸವನ್ನ ಕೊಡುವಂತ ಸಂದರ್ಭಗಳಿದೆ. ನಾವು ಆ ರೀತಿ ಒಂದು 20 ಜನರಿಗೆ ಕೊಟ್ಟಿದ್ದೇವೆ, ಅವರು ಹೊರ ಜಿಲ್ಲೆಯವರು, ಅವ್ರಿಗೂ ಕೂಡ ನಾವು ಉದ್ಯೋಗವನ್ನ ಕೊಟ್ಟಿದ್ದೇವೆ. ನಾನು ಈಗಾಗ್ಲೇ ಹೇಳಿದ ಹಾಗೆ ಒಟ್ಟಿನಲ್ಲಿ ನಮ್ಗೆ ಇವಾಗ ಒಂದು ಕುಟುಂಬಕ್ಕೆ 100 ದಿನಗಳಂತ ಬಂದಿರುತ್ತೆ. ಈ ರೀತಿ ಆಪ್ಷನ್ಸ್ ಬಂದಾಗ ನಾವು ನಮ್ಮ ಮೇಲಧಿಕಾರಿಗಳ ಒಂದು ಗಮನಕ್ಕೆ ತಂದು ಅವರಿಗೂ ಕೂಡ ಉದ್ಯೋಗವನ್ನು ಕೊಡುವಂತ ಕೆಲಸವನ್ನ ನಾವು ಮಾಡ್ತಿದ್ದೀವಿ. ಓಕೆ ಮೇಡಮ್, ಧನ್ಯವಾದಗಳು. ಇಷ್ಟೊತ್ತು ಮಡಿಕೇರಿ ಆಕಾಶವಾಣಿ ಜೊತೆ ಮಾತಾಡಿ ಯಾವ ರೀತಿಯ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಕೆಲಸಗಳಾಗ್ತಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಮಾಡಿಕೊಟ್ರಿ. ಆಕಾಶವಾಣಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಕೇಳಿದರೆ ಇದುವರೆಗೂ ಮಡಿಕೇರಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಲಕ್ಷ್ಮೀ ಪಿ ಅವರ ಮಾತುಗಳನ್ನು ಕೇಳಿದ್ರಿ. ಕೇಳಿದರೆ ಕೆಲವೊಂದು SMSಗಳು ಬಂದಿದ್ದಾವೆ. ದೀಪಕ್ ಕರ್ಕೇರ, ಕಾಂಡನಕೊಲ್ಲಿ, ಹಾಲೇರಿಯಿಂದ. ಕೊರೋನಾ COVID-19 ಈಗಾಗಲೇ ದೇಶ ವಿದೇಶಗಳಲ್ಲಿ ಬಹಳ ಸಂಕಷ್ಟವನ್ನು ತಂದೊಡ್ಡಿದೆ.
ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿತ್ತು. ಇದನ್ನು ನಿಯಂತ್ರಣ ಮಾಡುವಲ್ಲಿ ಜಿಲ್ಲಾಡಳಿತ ಹಾಗೂ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೆಲ್ಲರೂ ಶ್ರಮಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇದರ ಪರಿಣಾಮವಾಗಿ ನಮ್ಮ ಜಿಲ್ಲೆ ಹಸಿರು ವಲಯದಲ್ಲಿದೆ ಅಂತ ಹೆಮ್ಮೆಯಿಂದ ತಮ್ಮ ಸಂದೇಶವನ್ನು ತಿಳಿಸಿದ್ದಾರೆ. ಹಾಗೆ ಗ್ರಾಮ ಪಂಚಾಯಿತಿ ದೇಶದ ಅಭಿವೃದ್ಧಿಗೆ ಮೊದಲ ಮೆಟ್ಟಿಲು, ಆದರೆ ಗ್ರಾಮ, ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ಗಳಲ್ಲಿ ನಡೆಯುವ ಬಹುತೇಕ ಕಾಮಗಾರಿಗಳು ಅಷ್ಟರ ಮಟ್ಟಿಗೆ ಉತ್ತಮವಾಗಿರೋದಿಲ್ಲ. ಅದಕ್ಕೆಲ್ಲ ಸ್ಥಳೀಯ ಅಧಿಕಾರಿಗಳ, ಜನಪ್ರತಿನಿಧಿಗಳ ಬೇಜವಾಬ್ದಾರಿತನವೇ ಕಾರಣ. ಸಂಬಂಧಪಟ್ಟ ಅಧಿಕಾರಿಗಳು ತಾವೇ ನಿಂತು ಕೆಲಸ ಮಾಡಿಸದೆ ಕಾಂಟ್ರಾಕ್ಟರ್ಗಳ ಕೈಲಿ ಮಾಡಿಸ್ತಾರೆ. ಸರಿಯಾದ ಜಾಗದಲ್ಲಿ ಕೆಲಸವನ್ನು ದೃಢಪಡಿಸದೇ ಇರೋದು, ಅದರ ಫಲವಾಗಿ ಸರ್ಕಾರದ ಹಣ ಅನಾವಶ್ಯಕವಾಗಿ ಪೋಲಾಗುತ್ತಿದೆಯೇ ವಿನ ಅಭಿವೃದ್ಧಿ ನಡೆಯುತ್ತಿಲ್ಲ. ಸ್ಥಳೀಯ ನಿವಾಸಿಗಳ ಆಸಕ್ತಿಯೂ ಮುಖ್ಯ ಅಂತ ಬಲ್ಲಡಿ ಚಂಡ ಲೋಕನಾಥ್ ಕಣ್ಣಂಗಾಲ ವಿರಾಜಪಟೆ ಅಂತ ಮೆಸೇಜ್ ಬರೆದಿದ್ದಾರೆ. ನೀ ಹೇಳಮ್ಮ ಊರೆಲ್ಲ ಸುತ್ತಿ ನೋಡಿದೆ ಕಣಮ್ಮ, ನಮ್ಮೂರಲ್ಲಿ ಎಲ್ಲೆಲ್ಲೂ ಕಾಣ್ದೆ ಇಲ್ಲಮ್ಮ. ಕೆಳಗರೆ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಸೋಮರಪೇಟೆ ತಾಲೂಕು ಪಂಚಾಯತಿಯ ಕಾರ್ಯ ನಿರ್ವಹಣಾಧಿಕಾರಿಯಾದಂಥ ಸುನೀಲ್ ಕುಮಾರ್ ಡಿ ಬಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುನೀಲ್ ಕುಮಾರ್ ಅವರೇ, ಹೇಳಿ, ಈಗ ನಿಮ್ಮ ಸೋಮರಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಿಮ್ಮ ತಾಲೂಕು ಪಂಚಾಯಿತಿಗಳು ಎಷ್ಟು ಬರ್ತವೆ ಸೋಮರಪೇಟೆ ತಾಲೂಕಿಗೆ? ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳು 40 ಗ್ರಾಮ ಪಂಚಾಯತಿಗಳು ಬರುತ್ತೆ. ಅಂದ್ರೆ ಹೈಯೆಸ್ಟ್ ತಾಲೂಕಿನಲ್ಲಿ, ನಮ್ಮ ಕೊಡಗಿನಲ್ಲಿ ಹೈಯೆಸ್ಟ್ ತಾಲೂಕಿನಲ್ಲಿ ಪಂಚಾಯತ್ ಇರೋದು ನಿಮ್ದೇ? ಹೌದು. ಓಕೆ, ಅಲ್ಲಿ ಯಾವ ರೀತಿ ಅರಿವನ್ನ ಮೂಡಿಸುವ ಕೆಲಸ ಮಾಡ್ತಿದ್ರಿ, ಜನಗಳಿಗೆ ಅರಿವು ಜಾಗೃತಿಯನ್ನ ಈ ಕರೋನಾ ವೈರಸ್ ಸಂಬಂಧಪಟ್ಟ? ಹೌದು ಹೌದು, ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ನಮ್ಮ ಸರ್ಕಾರದ ನಿರ್ದೇಶನದ ಪ್ರಕಾರ ಟಾಸ್ಕ್ ಫೋರ್ಸ್ ಗಳನ್ನ ರಚನೆ ಮಾಡಿದ್ದೇವೆ ಸರ್. ಆಮೇಲೆ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಅಧ್ಯಕ್ಷರ ನೇತೃತ್ವದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ, ಅಲ್ಲಿ ಸ್ಪೇದೆ ಅಂತ ಇದೆ ಬಟ್ ಅವರಿಗೆ ಸ್ಟಾಫ್ ಕಡಿಮೆ ಇರೋದ್ರಿಂದ ಅವರಿಲ್ಲ, ANMs ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಇಷ್ಟನ್ನು ಸೇರಿಸಿ ಒಂದು ತಂಡವಾಗಿ ರಚನೆ ಮಾಡಿರ್ತಾರೆ. ಮತ್ತೆ ಎಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಈಗ ಹೊರ ಜಿಲ್ಲೆಗಳಿಂದ ಅಥವಾ ಹೊರ ರಾಜ್ಯಗಳಿಂದ ಬಂದಂತಹ ಯಾರು ನಮ್ಮಲ್ಲಿ ನಿವಾಸಿಗಳು ಇರ್ತಾರೆ ಅವ್ರಗಳಿಗೆ ಸೀಲಿಂಗ್ ಅಂದ್ರೆ ಅವರ ಕ್ವಾರಂಟೈನ್, ಹೌಸ್ ಕ್ವಾರಂಟೈನ್ ಮಾಡತಕ್ಕಂಥದ್ದು, ಮತ್ತೆ ಅವ್ರ 14 ದಿವಸ ಮನೆಯಲ್ಲೇ ಇದಾರ ಅಂತ ವಾಚ್ ಮಾಡತಕ್ಕಂಥದ್ದು ಇದೆಲ್ಲ ಗ್ರಾಮ ಪಂಚಾಯತಿಗಳಿಂದ ನಡೀತಾ ಇದೆ. ಮತ್ತೆ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಎಲ್ಲರೂ ಕರಪತ್ರಗಳನ್ನ ಮತ್ತೆ ಏನು ಜನರು ಏನು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಸಹ ಎಲ್ಲ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು, ಮತ್ತೆ ಯಾವುದು ಸ್ಯಾನಿಟೇಷನ್ ವರ್ಕ್ಸ್ ಇದೆಯಲ್ಲ ಅಂದ್ರೆ ಗ್ರಾಮ ಪಂಚಾಯತಿಯ ಸ್ವಚ್ಛತೆ, ಚರಂಡಿ ಶುಚಿತ್ವಗೊಳಿಸೋದು, ಮತ್ತೆ ಆವರಣಗಳನ್ನ ಶುಚಿತ್ವಗೊಳಿಸೋದು, ಇದು ಕೆಲವು ಕಡೆ ಎಲ್ಲಾ ಕಡೆನೂ ಆಗಿದೆ ಸರ್ ಅದು. ಈಗ ಸುನೀಲ್ ಕುಮಾರ್ ಅವರೇ, ನಿಮಗೆ ಮಲೆನಾಡು ಹಾಗೂ ಬಯಲುಸೀಮೆ ಪಂಚಾಯತ್ಗಳು ಎರಡು ಬರ್ತವೆ, ಈ ಕಡೆ ಹಾಸನ್ ಬಾರ್ಡರ್ ಬರುತ್ತೆ, ಹಾಗೆ ಕುಶಾಲ್ ನಗರ ಸುತ್ತಮುತ್ತ ಕೂಡ ಬರುತ್ತವೆ, ಸಂಪೂರ್ಣ ಬಯಲುಸೀಮೆ ಬರುತ್ತೆ ಸ್ವಲ್ಪ. ಹೌದು, ಈಗ ಬಹಳಷ್ಟು ದೊಡ್ಡ ವಿಸ್ತಾರ ಉಳ್ಳಂತಹ ಒಂದು ಗ್ರಾಮ ಪಂಚಾಯತಿ, ಅದರಿಂದ ನಿಮಗೆ ಬಹಳಷ್ಟು ಕಷ್ಟ ಆಗ್ಲಿಲ್ವಾ ಅಲ್ಲಿ ಅರಿವು ಮೂಡಿಸ್ಲಿಕ್ಕೆ? ಹೇಗೆ ಇಲ್ಲ, ಆ ರೀತಿ ಏನು ಕಷ್ಟ ಆಗ್ಲಿಲ್ಲ ಸರ್, ಯಾಕಂದ್ರೆ ತಂಡ ದೊಡ್ಡದಿರೋದ್ರಿಂದ ಮತ್ತೆ ನಮ್ಮಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಇಲ್ಲಿ ತುಂಬಾ ದೊಡ್ಡ ಅಂದ್ರೆ ವಾಟರ್ಮೆನ್ಗಳು ಇವರೆಲ್ಲ ಬಳಸ್ಕೊಂಡಿದ್ದಾರೆ, ಆತರ ಏನು ಕಷ್ಟ ಆಗ್ಲಿಲ್ಲ ಸರ್ ನಮ್ಗೆ. ಮತ್ತೆ ಅದರಿಂದ ಸ್ವಲ್ಪ ಮತ್ತೆ ಎಲ್ಲ ನಮ್ಮ ರೆವಿನ್ಯೂ ಇಲಾಖೆಯಿಂದ ಸ್ವಲ್ಪ ಒಳ್ಳೆ ನೆರವು ಸಿಕ್ತು, ಸೊ ಅದರಿಂದ ಈಸಿ ಆಯ್ತು ಸರ್. ಹಾಗೆ ಈಗ ಅಲ್ಲಿಯ ಸ್ವಚ್ಛತಾ ಕಾರ್ಯಗಳು ಅಂದ್ರೆ ಗ್ರಾಮ ಪಂಚಾಯತಿ ಆಗ್ಬೋದು, ಹಾಗೆ ಮಾರ್ಕೆಟ್ ಸಂಬಂಧಪಟ್ಟಂಗೆ ಏನು 3-4 ದಿನ ಮಾರ್ಕೆಟ್ ಇದಾವೆ, ಅದಾದ ನಂತರ ಅಲ್ಲಿ ಸ್ವಚ್ಛತಾ ಕಾರ್ಯಗಳನ್ನ ಯಾವ ರೀತಿ ನಿರ್ವಹಿಸ್ತಾ ಇದ್ರಿ? ಸ್ವಚ್ಛತಾ ಕಾರ್ಯಗಳು ಅಂದ್ರೆ ಹೇಳಿ ಸರ್, ಈ ನಮ್ಮ ಐಸೋಪ್ರೋಪೇನ್ ಆಲ್ಕೋಹಾಲ್ ಇದೆಯಲ್ಲ, ಐಸೋಕ್ಲೋರೈಡ್ ಸೊಲ್ಯೂಷನ್ ಅಥವಾ ಬ್ಲೀಚಿಂಗ್ ಪೌಡರ್ 1% ಸೊಲ್ಯೂಷನ್
ಮೇಜರ್ ಗ್ರಾಮ ಪಂಚಾಯತಿನಲ್ಲಿ ಮಾತ್ರ ಅದು ಮಾಡಿಸಿರ್ತಕ್ಕಂಥದ್ದು ಯಾವುದು ಈ ಮುಳ್ಳು ಸೋಗೆ ಶುಂಠಿಕೊಪ್ಪ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಅಂತ ಗ್ರಾಮ ಪಂಚಾಯತಿಗಳು ದೊಡ್ಡ ದೊಡ್ಡದು ಯಾವ್ದಿದೆಯೋ ಅಲ್ಲೆಲ್ಲ ಕಡೆ ಈ ಎಲ್ಲ ಇಡೀ ಗ್ರಾಮಕ್ಕೆ ಈ ಸಿಂಪಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ತರದೆಲ್ಲ ಮಾಡ್ಸಿದ್ವಿ, ಏನ್ ತೊಂದರೆ ಆಗ್ಲಿಲ್ಲ ಸರ್. ನಿಮ್ಮ ಸೋಮರಪೇಟೆ ತಾಲೂಕು ಪಂಚಾಯತಿ ಕಡೆ ಏನಾದ್ರು ವಿಶೇಷವಾಗಿ ಅರಿವಾಗ್ಬೋದು, ಜಾಗೃತಿ ಮೂಡಿಸುವಂತ ಕೆಲಸಗಳೇನಾದ್ರು ಆಯ್ತಾ? ಹಾ, ನಮ್ಮ ಅಂದ್ರೆ ನಾವು ಇವಾಗ ನಾವು ಪ್ರತಿ ಗ್ರಾಮ ಪಂಚಾಯತಿ ಮೂಲಕನೇ ರೀಚ್ ಆಗ್ಬೇಕು. ಸೊ ನಮ್ಮ ಮೈನ್ ಇದ್ದಿದ್ದು ನಮ್ಮ ಇದು ಎಲ್ಲ ಗ್ರಾಮ ಪಂಚಾಯತಿನಲ್ಲೂ ಏನು ಈ ಕ್ವಾರಂಟೈನ್ ಆಗ್ತಾ ಇರೋದನ್ನ ಕರೆಕ್ಟ್ ಆಗಿ ಮಾಡ್ತಾ ಇರೋ ಅನ್ನೋದನ್ನ ಮಾನಿಟರ್ ಮಾಡ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಫುಡ್ ಕಿಟ್, ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಮತ್ತೆ ಹೊರ ಜಿಲ್ಲೆಗಳಿಂದ ಬಂದಿದ್ದಾರೆ ಅವ್ರು ಎಲ್ಲಿ ಅವ್ರಿಗೆ ಯಾವ ಊಟಕ್ಕೆ ತೊಂದರೆ ಆಗಿದೆ ಅಂತವ್ರಿಗೆ ಫುಡ್ ಕಿಟ್ ಒದಗಿಸುವಂತ ಕಾರ್ಯಕ್ರಮ ನಮ್ಮಲ್ಲಿ ಹೆಚ್ಚಾಗಿ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ. ಸೊ ನಾವು ಒಟ್ಟಾರೆಯಾಗಿ 6,121 ಕಿಟ್ಗಳನ್ನ ಸೋಮರಪೇಟೆ ವ್ಯಾಪ್ತಿನಲ್ಲಿ ಹಂಚಿಕೆ ಮಾಡಿದ್ದೀವಿ ಸರ್. ಇದವರು ಮೈನ್ ಆಗಿ ನಾವು ಅವ್ರಿಗೆ ಏನ್ ಫುಡ್ ಸೆಕ್ಯೂರಿಟಿ ಅನ್ನೋದು ಇದೆಯದ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ. ಸೊ ಅದರಲ್ಲಿ ನಾವು ಹೆಚ್ಚಿಗೆ ಮಾಡಿದ್ವಿ ಸರ್. ಅದು ಕಿಟ್ ಅಲ್ಲಿ ಏನೇನ್ ಕೊಟ್ರಿ? ನಾವು 10 ಕೆಜಿ ಅಕ್ಕಿ, ಆಮೇಲೆ 1 ಲೀಟರ್ ಎಣ್ಣೆ, ಉಪ್ಪು, ಸಕ್ಕರೆ ಮತ್ತೆ ಬೇಳೆ. ಈಗ ಒಂದು ಕುಟುಂಬಕ್ಕೆ ಒಂದ್ಸಲ ಕೊಟ್ಟ ಮೇಲೆ ಇನ್ನೊಂದ್ಸಲ ಕೊಡ್ತಾ ಇದೀರಾ? ಹಾ, ಸೆಕೆಂಡ್ ರೌಂಡ್ ಕೊಟ್ರಿ ಸರ್. ಸೆಕೆಂಡ್ ರೌಂಡ್ ಕೂಡ ಕೊಡ್ತಾ ಇದೀರಿ? ಹಾ, ಕೊಟ್ಟಿದೀವಿ. ಕೊಟ್ಟಿದ್ದೀರಿ? ಹಾ. ಈ ಕಾರ್ಯಕ್ರಮ ಒಂದು ಸೇರಿಸಿ 6,121 ಕಿಟ್ಗಳಾಗಿರೋದು. ಓಕೆ, ಈ ಕಾರ್ಯಕ್ರಮ ಮುಂದುವರಿತಾ ಇದೆ ಕೂಡ? ಹಾ, ಮುಂದುವರಿತಾ ಇದೆ ಸರ್. ಈಗ ನಾಳೆ ಕೆಲವು ಗ್ರಾಮ ಪಂಚಾಯತಿ ಎಲ್ಲ ಹಂಚಿಕೆ ಇದೆ, ನಮ್ಮ ಶಾಸಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಹಂಚಿಕೆ ಕಾರ್ಯಕ್ರಮ ಮಾಡಿ ಬರ್ತೀವಿ. ಯಾಲೂರು, ಸಿದ್ದಾಪುರ, ಕೊಡ್ಲಿಪೇಟೆ, ಕೀಡ್ತ ಮತ್ತೆ ಬೆಸೂರು ಗ್ರಾಮ ಪಂಚಾಯತಿಗಳಲ್ಲಿ. ಹಾಗೆ ಸಾರ್ವಜನಿಕರ ಸಹಕಾರ ಹೇಗಿದೆ ನಿಮ್ಮ ತಾಲೂಕಿನಲ್ಲಿ? ತುಂಬಾ ಚೆನ್ನಾಗಿದೆ ಸರ್. ಸೋಮಪೇಟೆನಲ್ಲಿ ನಮ್ಮ ಏನಂದ್ರೆ ನಮ್ಮ ಇದರಲ್ಲಿ ಒಂದು ಎರಡು ಅಭಿವೃದ್ಧಿ ಸಮಿತಿಗಳು ಅಂತ ಎರಡು ಮೂರು ವಾಟ್ಸ್ಆಪ್ ಗ್ರೂಪ್ ಇದೆ. ಅದು ಏನೇ ಕಂಪ್ಲೇಂಟ್ಸ್ ಬಂದ್ರು ಅಲ್ಲಿ ನಮ್ಗೆ ಗೊತ್ತಾಗ್ತಿತ್ತು, ಎರಡು ಗ್ರೂಪ್ ಇದೆ ಅದು. ಸೊ ಅಲ್ಲಿ ನಮ್ಗೆ ಏನೇ ಕಂಪ್ಲೇಂಟ್ಸ್ ಬಂದ್ರು ಮೆಸೇಜ್ ಮಾಡ್ತಿದ್ರು ಅಥವಾ ಫೋನ್ ಮಾಡ್ತಿದ್ರು. ನಮ್ಮ ಈ ಪತ್ರಿಕೋದ್ಯಮ ಮಿತ್ರರು ಸಹ ಫೋನ್ ಮಾಡಿ ಸುಮಾರು ಹೇಳ್ತಿದ್ರು. ಸೊ ಅಲ್ಲಲ್ಲಿ ಸಾಲ್ವ್ ಮಾಡ್ಕೊಂಡ್ ಬಂದ್ವಿ, ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ಎಲ್ಲರ ಒಂದು ಸಹಕಾರದಿಂದ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಆಯ್ತು ನಮ್ಮಲ್ಲಿ. ನಿಮ್ಮ ಸೋಮರಪೇಟೆ ತಾಲೂಕು ಪಂಚಾಯತಿಗಳಲ್ಲಿ ಅರಿವು ಜಾಗೃತಿ ಬಹಳಷ್ಟು ಚೆನ್ನಾಗಿದೆ, ಹಾಗೆ ಕೂಡ ಸಾರ್ವಜನಿಕರ ಸಹಕಾರ, ನಿಮ್ಮ ಅಧಿಕಾರಿಗಳ ಸಹಕಾರ ಬಹಳ ಚೆನ್ನಾಗಿದೆ, ಅದರಿಂದ ಯಾವುದೇ ಸಮಸ್ಯೆಗಳಾಗ್ತಾ ಇಲ್ಲ ಅಂತೀರಿ? ಆಗ್ತಾ ಇಲ್ಲ ಸರ್, ಅಷ್ಟೇನು ಬರಲಿಲ್ಲ. ಓಕೆ, ಸುನೀಲ್ ಕುಮಾರ್ ಅವರೇ, ಇಷ್ಟೊತ್ತು ಮಡಿಕೇರಿ ಆಕಾಶವಾಣಿ ಜೊತೆಗೆ ನಿಮ್ಮ ಪಂಚಾಯಿತಿಯ ಕಾರ್ಯ ಯಾವ ರೀತಿ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಮಾಹಿತಿ ಮಾಡಿಕೊಟ್ಟಿದ್ದೀವಿ, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೇಳಿದ್ರೆ ಇದುವರೆಗೂ ಸೋಮರಪೇಟೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಸುನೀಲ್ ಕುಮಾರ್ ಡಿ ಬಿ ಅವರ ಮಾತುಗಳನ್ನು ಕೇಳ್ತಾ ಇದ್ರಿ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ. ಸಿಂಪಲ್ಲಾಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ, ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ರಾಗಿ ಮುದ್ದೆಯಲ್ಲಿದೆ ನಮ್ಮ ತಾಕತ್ತು, ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು. ಹೇ ಮಸ್ತಿಗೆ ಮಸ್ತು ನಮ್ಮ ಭಾಷೆಯಾಗತ್ತು. ಸಿಂಪಲ್ಲಾಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ, ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ಕೇಳಿದ್ರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಿ. ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಗಮಂಡಲ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ಅಶೋಕ್ ಕುಮಾರ್ ಬಿ ವೈ ಅವರು. ಅಶೋಕ್ ಕುಮಾರ್ ಅವರೇ, ಕಾರ್ಯಕ್ರಮ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ಹೇಳಿ ಅಶೋಕ್ ಕುಮಾರ್ ಅವರೇ, ನೀವು ಭಾಗಮಂಡಲ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ. ಹೌದು ಸರ್. ಎಷ್ಟು ಗ್ರಾಮಗಳು ಬರ್ತವೆ ನಿಮಗೆ ಅಲ್ಲಿ? ಸರ್, ನಮಗೆ ಭಾಗಮಂಡಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 3 ಕಂದಾಯ ಗ್ರಾಮಗಳು ಮತ್ತು 2 ಉಪಗ್ರಾಮಗಳು ಬರ್ತಾ ಇದ್ದಾವೆ ಸರ್. ಇಲ್ಲಿ 1,340 ಮನೆಗಳಿದ್ದಾವೆ, 4,430 ಜನಸಂಖ್ಯೆ ಇದೆ ಸರ್. ಓಕೆ, ಈಗ 4,000 ಜನಸಂಖ್ಯೆ ಇರುವ ಪಂಚಾಯತಿ, ಅಲ್ಲಿ ಅರಿವನ್ನ ಯಾವ ರೀತಿ ಮೂಡಿಸ್ತಾ ಇದ್ರಿ ಈ COVID-19 ಸಂದರ್ಭದಲ್ಲಿ? ಸರ್, ನಾವು ಏನಂತಂದ್ರೆ ಫಸ್ಟ್ ಕೋವಿಡ್ ಸ್ಟಾರ್ಟ್ ಆದ ಕೂಡಲೇ
ನಮಗೆ ಸ್ಟಾರ್ಟಿಂಗ್ ಮಾಹಿತಿ ಬಂದ ಕೂಡಲೇ ನಾವೇನ್ ಮಾಡಿದೀವಿ, ಮಡಿಕೇರಿಯಿಂದ ಒಂದು ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು ಹೆಚ್ಚಿಗೆ ತರಿಸಿ ಬಿಟ್ಟಿದೀವಿ ಮೊದಲೇನೆ. ಆಮೇಲೆ ಇಲ್ಲಿ ಬಂದು ಅದನ್ನ ಚರಂಡಿ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡೋದಾಗಿರ್ಬೋದು ಅದನ್ನ ಮಾಡಿದೀವಿ. ಆ ನಂತರ ಇಲ್ಲಿ ಭಾಗಮಂಡಲ ಪಟ್ಟಣದಲ್ಲಿರುವ ಅಂಗಡಿಗಳು, ಹೋಟೆಲ್ಗಳು ಮತ್ತು ವ್ಯಾಪಾರ ಮಳಿಗೆಗಳಿಗೆ ನೋಟಿಸ್ ಜಾರಿ ಮಾಡಿದೀವಿ. ಏನಂತಂದ್ರೆ ಕನಿಷ್ಠ 1 ಮೀಟರ್ ಅಂತರನ ಕಾಯ್ದುಕೊಳ್ಬೇಕು, ಮತ್ತೆ 1 ಮೀಟರ್ ಅಂತರದಲ್ಲಿ ಮಾಸ್ಕ್ ಮಾಡುವಂತದ್ದು ಜನ ನಿಲ್ಲಲಿಕ್ಕಾಗಿ, ಮತ್ತೆ ಜನದಟ್ಟಣೆ ಮಾಡುವಂತಿಲ್ಲ, ಅಂಗಡಿ ಮಾಲೀಕರು ಸೇರಿದಾಗೆ ಸಾಮಗ್ರಿಗಳನ್ನ ಖರೀದಿಸಲಿಕ್ಕೆ ಬರುವವರು ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಇತ್ಯಾದಿಗಳನ್ನ ಅವರಿಗೆ ತಿಳಿಸಿ ನೋಟಿಸ್ ಮಾಡಿದೀವಿ ಸರ್. ಆ ನಂತರ ಜನಗಳು ಜಾಸ್ತಿ ಸೇರುವಲ್ಲಿ, ಅಂದ್ರೆ ಬಸ್ ಸ್ಟಾಪ್ ಆಗಿರ್ಬೋದು, ಶಾಪ್ಸ್ ಆಗಿರ್ಬೋದು, ಬ್ಯಾಂಕ್, VSSN ಇಂತ ಸ್ಥಳಗಳಲ್ಲಿ ಜಾಗೃತಿ ಬಗೆಗಿನ ಭಿತ್ತಿ ಪತ್ರಗಳನ್ನ ಅಂಟಿಸಿದೀವಿ. ಮತ್ತೆ ಪಂಚಾಯತಿಯ ಎಲ್ಲಾ ಗ್ರಾಮಗಳಲ್ಲಿ ಕೊರೋನಾ ವಿಷಯದ ಬಗ್ಗೆ ಧ್ವನಿವರ್ಧಕದಲ್ಲಿ ಜಾಗೃತಿ ಮೂಡಿಸಿದೀವಿ. ಆಮೇಲೆ ಸಂತೆ ಮಾರುಕಟ್ಟೆಯಲ್ಲಿ, ಅಲ್ಲಿ ಕೂಡ ಸಂತೆ ಸೇರುವುದು ಅಂದ್ರೆ ವಾರದ 3 ದಿನ ಅಲ್ಲಿ ಕೂಡ ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸಿದೀವಿ. ಆಮೇಲೆ ವಿಲೇಜ್ ಟಾಸ್ಕ್ ಫೋರ್ಸ್ ಮಾಡಿಸಿದೀವಿ. ಇದರಲ್ಲಿ ಗ್ರಾಮದ ಸದಸ್ಯರು, ಪಂಚಾಯತಿ ಸಿಬ್ಬಂದಿ, ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ, ಶಾಲಾ ಶಿಕ್ಷಕಿ, ಮತ್ತೆ ಕೊರೋನಾ ಸೈನಿಕ, ಆ ತರ ಇದ್ ಮಾಡಿ ವಿಲೇಜ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ವಿ ಸರ್. ಕೊರೋನಾ ಶಿಕ್ಷಕ ಏನು ಹೇಳಿದ್ರಲ್ಲ, ಕೊರೋನಾ ಸೈನಿಕ ಅಂತ. ಸೈನಿಕ ಯಾರದು? ಕೊರೋನಾ ಸೈನಿಕ ಯಾರಾಗಿರ್ತಾರೆ? ಕೊರೋನಾ ಸೈನಿಕ ಅಂತ ಹೇಳಿದ್ರೆ ಒಬ್ರು ಇಂಟ್ರೆಸ್ಟೆಡ್, 18 ಒಂದು 30-35 ವರ್ಷದ ಒಳಗಿನವರು, ಯಾರು ಇಂಟ್ರೆಸ್ಟ್ ಇದ್ದಾರೆ ಈ ವಿಷಯದಲ್ಲಿ ಜಾಗೃತಿ ಮೂಡಿಸೋದಾಗ್ಬೋದು, ಅದಕ್ಕೆ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರೇ ಬಂದು. ಅವರು ಸ್ವಯಂ ಸೇವಕರ? ಸ್ವಯಂ ಸೇವಕರು. ಪ್ರತಿದಿನ ಬಂದು ನಿಮ್ಮ ಟಾಸ್ಕ್ ಫೋರ್ಸ್ ಜೊತೆ ಕೆಲಸ ಮಾಡ್ತಾರೆ? ಹೌದೌದು, ಪ್ರತಿದಿನ ಬರ್ತಾರೆ, ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಕೂಡಲೇ ಬರ್ತಾರೆ, ನಮ್ಮ ಜೊತೆ ಕೆಲಸ ಮಾಡ್ತಾರೆ ಇವರು. ಓಕೆ, ಅವರಿಗೆ ಇವರಂತಂದ್ರೆ ಕ್ವಾರಂಟೈನ್ ಸೀಲ್ ಮುಡಿಸೋದು, ಅರಿವು ಮುಡಿಸೋದು, ಮತ್ತೆ ಅವರ ಮೇಲೆ ನಿಗಾ ಇಡೋದು, ಈ ತಂಡ ಕೆಲಸ ಮಾಡ್ತದೆ ಈ ತರ. ಓಕೆ ಓಕೆ. ಮತ್ತೆ ಪಂಚಾಯತಿ ಮಟ್ಟದಲ್ಲಿ ಕೂಡ ಟಾಸ್ಕ್ ಫೋರ್ಸ್ ರಚನೆ ಮಾಡಿದೀವಿ ಸರ್. ಇದು ವಿಲೇಜ್ ಮಟ್ಟದಲ್ಲಿ ಏನೆಲ್ಲ ಇದೆ ಮಾಹಿತಿ ಸಂಗ್ರಹಣೆ ಆಗ್ತದೆ, ಅದನ್ನೆಲ್ಲ ಪಂಚಾಯತಿ ಮಟ್ಟದಲ್ಲಿ ಮಾಹಿತಿ ಸಂಗ್ರಹಣೆ ಮಾಡಿ, ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ವೈದ್ಯಾಧಿಕಾರಿಯವರು, RI, PDO, ಪೊಲೀಸ್, ಮತ್ತೆ ನ್ಯಾಯಬೆಲೆ ಅಂಗಡಿಯ ಪ್ರತಿನಿಧಿ, ಶ್ರೀಶಕ್ತಿನ ಗುಂಪಿನ ಪ್ರತಿನಿಧಿ, ಇವರನ್ನೆಲ್ಲ ಸೇರಿಸಿ ಗ್ರೂಪ್ ಮಾಡಿದೀವಿ. ಮತ್ತೆ ಮೈನ್ ಏನ್ ಮಾಡಿದೀವಿ ಅಂತಂದ್ರೆ, ಇದು ವಿಲೇಜ್ ಟಾಸ್ಕ್ ಫೋರ್ಸ್ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದ ಟಾಸ್ಕ್ ಫೋರ್ಸ್ ಅಲ್ಲಿ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತಿದೀವಿ. ಸರ್ಕಾರದ ಏನೇ ಆದೇಶಗಳು ಬಂದ್ರು, ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಏನೇ ಆದೇಶಗಳು ಬಂದ್ರು ಈ ಟಾಸ್ಕ್ ಫೋರ್ಸ್ ಇದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದೀವಿ, ಆಗ ಅವರಿಗೆ ಕೂಡ ಎಲ್ಲ ಇದು ಗೊತ್ತಾಗ್ತಾ ಇತ್ತು. ಆನಂತರ ಸರ್, ಪಂಚಾಯತಿ ವ್ಯಾಪ್ತಿಗೆ ಬಂದಂತ, ವಿದೇಶದಿಂದ ಬಂದಂತ ಆಗಿರ್ಬೋದು ಅಥವಾ ಹೊರ ರಾಜ್ಯದಿಂದ, ಹೊರ ಜಿಲ್ಲೆಗಳಿಂದ ಬಂದಂತ ಜನರದ್ದು ಮಾಹಿತಿ ಸಂಗ್ರಹಣೆ ಮಾಡಿದೀವಿ, ಮತ್ತೆ ಅವರ ಮೇಲೆ ನಿಗಾ ಇರಿಸ್ತಿದ್ದೀವಿ. ಇದರಲ್ಲಿ ಅಂತ ಹೇಳಿದ್ರೆ ನಮ್ಮಗಿಂತ ಅಂದ್ರೆ ಜನರೇ ಇಷ್ಟೊಂದು ಒಂದು ಇಂಟ್ರೆಸ್ಟೆಡ್ ಆಗಿದ್ರು ಅಂತ ಹೇಳಿದ್ರೆ, ಯಾರೇ ನಮ್ಮ ವಿಲೇಜ್ ಒಳಗಡೆ ಬಂದ್ರು ಕೂಡ ಒಬ್ರು ಬಂದು ತಲುಪದ ಒಂದು 1/2 ಗಂಟೆ ಒಳಗಡೆ ಫೋನ್ ಕಾಲ್ ಬರ್ತಿತ್ತು, ಸರ್ ಇಂತಲ್ಲಿಗೆ ಇಂಥವ್ರು ಬಂದಿದ್ದಾರೆ, ಇಂಥ ಜಿಲ್ಲೆಯಿಂದ ಬಂದಿದ್ದಾರೆ ಅಂತ. ನಿಜವಾಗಿ ಟಾಸ್ಕ್ ಫೋರ್ಸ್ ಅವರು ಕೂಡ ನಮ್ಮ ಟಾಸ್ಕ್ ಫೋರ್ಸ್ ಆಗಿರ್ತಾರೆ ಸರ್. ಎಲ್ಲಾ ಜನರಿಗೂ ಕೂಡ ಅರಿವಿದೆ, ಎಲ್ಲಾ ಜನರಿಗೆ ಅರಿವಿದೆ, ಯಾಕೆಂದ್ರೆ ನಮ್ಮಿಂದಾಗಿ ಇನ್ನೊಬ್ಬರಿಗೆ ಕೊರೋನಾ ಹರಡಬಾರದು, ಇನ್ನೊಬ್ರು ನಮ್ಮ ಜಿಲ್ಲೆಗೆ ಬಂದು ಕೊರೋನಾ ಹರಡಿಸಬಾರದು, ಆ ತರ ಒಂದು ಇದರಲ್ಲಿದೆ. ಅಂದ್ರೆ ಭಾಗಮಂಡಲ ಪಂಚಾಯತಿ ಜನರಿಗೆ ಈ ಮೂಲಕ ಇದಕ್ಕಾಗಿ ಒಂದು ಧನ್ಯವಾದಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಅವರಲ್ಲಿಗೆ ಹೋಗುವವರಿಗೆ ಒಂದು 20 ಜನರು ಆದ್ರೂ ಕಾಲ್ ಮಾಡುವವರು, ಯಾಕೆಂದ್ರೆ ಇಂತಲ್ಲಿಗೆ ಇಂಥ ಜಿಲ್ಲೆಯಿಂದ ಬಂದಿದ್ದಾರೆ ಸರ್, ಇಂಥ ರಾಜ್ಯದಿಂದ ಬಂದಿದ್ದಾರೆ ಸರ್, ಬನ್ನಿ ಸರ್ ಅವ್ರನ್ನ ಚೆಕ್ ಮಾಡಿಸಿ ಸರ್ ಅಂತ, ಅಷ್ಟು ಒಳ್ಳೆಯದಿದ್ರು. ಮತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಿಕ್ಷುಕರು, ಒಂದು 3-4 ಜನ ಭಿಕ್ಷುಕರು ಇದ್ರು, ಪಡಿತನ ಚೀಟಿನ ಹೊಂದಿಲ್ಲದ ಒಂದು ದುರ್ಬಲ ವರ್ಗದವರಿಗೆ ವರ್ಗದವ್ರದ್ದು ಒಂದು ಮಾಹಿತಿ ಸಂಗ್ರಹಣೆ ಮಾಡಿದೀವಿ. ಅವರಿಗೆ ದಾನಿಗಳಿಂದ ಜಿಲ್ಲಾಡಳಿತ ಒಂದು ಕಲೆಕ್ಟ್ ಮಾಡಿ ಜಿಲ್ಲಾಡಳಿತ ಹತ್ರ ನಮಗೆ ಒಂದು ಕಿಟ್ ಪಡಿತರ ಕಿಟ್ ಬಂತು, ಅದನ್ನ ವಿತರಣೆ ಮಾಡಿದೀವಿ ಸರ್. ಹಾಗೆ ಪರ್ಸನಲ್ ಆಗೂ ಕೂಡ ಕೊಡ್ತಾ ಇದಾರಲ್ವಾ? ಏನ್ ಸರ್ ಕಿಟ್ನ, ಆಹಾರದ ಕಿಟ್ಟನ್ನ ಏನ್ ಜಿಲ್ಲಾಡಳಿತ ವತಿಯಿಂದ ಕೊಡ್ತಾ ಇದೀರಿ, ಹಾಗೆ ಪರ್ಸನಲ್ ಆಗೂ ಕೂಡ ದಾನಿಗಳು ಕೊಡ್ತಾ ಇದಾರೆ? ಇಲ್ಲ, ಪರ್ಸನಲ್ ಆಗಿ ಇಲ್ಲಿಂದ ಕೊಡ್ತಾ ಇಲ್ಲ ಸರ್, ಡೈರೆಕ್ಟ್ ಜಿಲ್ಲಾಡಳಿತ ತ್ರೂ ನಮಗೆ ಬರ್ತಾ ಇದೆ ಸರ್. ನಾವು ಡಿಮ್ಯಾಂಡ್, ಈಗ ನಮ್ಮಲ್ಲಿ ಬಂದು ನಮಗೆ ಇದಿಲ್ಲ, ರೇಷನ್ ಕಾರ್ಡ್ ಇಲ್ಲ,
ಮತ್ತೆ ನಾವು ಅದನ್ನ ನೋಡಿ, ಅಂದ್ರೆ ಬಡವರು ಏನು ಅವರಿಗೆ ತೊಂದರೆ ಇದೆ ಅದನ್ನ ನೋಡಿ ನಾವು ಇಲ್ಲಿಂದ ಡಿಮ್ಯಾಂಡ್ ಕಳಿಸ್ತೀವಿ. ಡಿಮ್ಯಾಂಡ್ ಎಷ್ಟುಂಟು ಅಷ್ಟು ಕೂಡ ಅವರು ಜಿಲ್ಲಾಡಳಿತದಿಂದ ಕಿಟ್ ಕಳಿಸ್ತಾರೆ, ತಾಲೂಕ್ ಪಂಚಾಯತ್ ಇದ್ರು ಕಿಟ್ ಕಳಿಸ್ತಾರೆ ಸರ್. ಕಿಟ್ ಕೊಡೋ ಇವರಿಗೆ ನಮಗೆ ಟೋಟಲ್ 84 ಕಿಟ್ ಬಂದಿದೆ. ಯಾಕೆಂತಂದ್ರೆ ಫಸ್ಟ್ ನಮಗೆ ಕೊಟ್ಟಿದ್ರು 29 ಜನ ನಮಗೆ ಇದು ಪ್ರಾಬ್ಲಮ್ ಇದೆ ಊಟಕ್ಕೆ ಅಂತ ಕೊಟ್ಟಿದ್ರು. ಅವರಿಗೆ 7ನೇ ತಾರೀಕು ಅವತ್ತು ಕಿಟ್ ಬಂದಿದೆ, ಏಪ್ರಿಲ್ 7ಕ್ಕೆ. ಆ ನಂತರ ಪುನಃ 29-26 ಜನ ಮತ್ತೆ ಕೊಟ್ಟರು 2ನೇ ಟೈಮ್ ನಮಗೆ ಇಲ್ಲ ಅಂತ. ಆಗ ಫಸ್ಟ್ ಕೊಟ್ಟವರಿಗೂ ಸೆಕೆಂಡ್ ಕೊಟ್ಟವರಿಗೂ ಸೇರಿಸಿ ಮತ್ತೆ 55 ಕಿಟ್ ಮತ್ತೆ ವಿತರಣೆ ಮಾಡಿದೀವಿ ಸರ್. ಟೋಟಲ್ 84 ಕಿಟ್ ಇಷ್ಟರೊಳಗೆ ವಿತರಣೆ ಮಾಡಿದ್ವಿ ಸರ್ ನಾವು. ಓಕೆ. ಆಮೇಲೆ ದುರ್ಬಲ ವರ್ಗದವ್ರನ್ನ ಅವ್ರನ್ನ ಗುರುತಿಸಿದ್ವಿ, ಅಂದ್ರೆ ವನರೇಬಲ್ ಪರ್ಸನ್ಸ್ ನ ಗುರುತಿಸಿವಿ. ಅಂದ್ರೆ ಮನೆಯಲ್ಲಿ ವಯಸ್ಸಾದವರು ಒಬ್ಬರೇ ಇರ್ತಾರೆ ಅಥವಾ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಬೇರೆ ಯಾರು ಮಕ್ಕಳು ಇಲ್ಲ, ಅಂತವ್ರನ್ನ ಗುರುತಿಸಿವಿ. ಅಂತವ್ರು ನಮ್ಮ ಇದರಲ್ಲಿ ಭಾಗಮಂಡಲ ವ್ಯಾಪ್ತಿಯಲ್ಲಿ 76 ಕುಟುಂಬಗಳು ಸಿಕ್ತಿವೆ ಸರ್. ಅವರ ಮನೆಗೆ ಹೋಗಿ ಅವರಿಗೆ ಏನಾದ್ರೂ ಔಷಧ ಸಮಸ್ಯೆ ಏನಾದ್ರೂ ಸಮಸ್ಯೆ ಇದ್ರೆ ಅವರಿಗೆ ನಮ್ಮ ಫೋನ್ ನಂಬರ್ ಕೊಟ್ಟು ಅವರ ಫೋನ್ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂಡಿದೀವಿ ಸರ್ ನಾವು. ಆಮೇಲೆ ಯಾರಾದ್ರೂ ಅಂದ್ರೆ ಜನರು ನೇರವಾಗಿ ಏನ್ ಮಾಡ್ತಾರೆ, ಪಂಚಾಯತಿ ಅವರಿಗೆ ತಿಳಿಸ್ತಾರೆ. ಈಗ ನಮಗೆ ಟ್ಯಾಬ್ಲೆಟ್ ಇಲ್ಲ ಇಲ್ಲಿ ಭಾಗಮಂಡಲ, ಅಂದ್ರೆ ಬೇಕಾದಷ್ಟು ಮೆಡಿಸಿನ್ಸ್ ಅದು ಇದು ಸಿಗೋದಿಲ್ಲ, ಹೊರಗಡೆಯಿಂದ ತರಿಸಬೇಕಾಗುತ್ತೆ, ನಮಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ, ಟ್ಯಾಬ್ಲೆಟ್ಸ್ ಇಲ್ಲ. ಅಂತವ್ರದೆಲ್ಲ ಏನ್ ಮಾಡಿದೀವಿ, ನಾವೇ ತರಿಸಿ, ಅಂದ್ರೆ ನಮ್ಮ ಬೇರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಡಿಕೇರಿಯಿಂದ ಬರುವವರು ಇರ್ಬೋದು ಅಥವಾ ಬೇರೆ ಇಲ್ಲಿಂದ ಅದ್ರೂ ಕುಶಾಲನಗರ ಕಡೆಯಿಂದ ಬರುವವರು ಇರ್ಬೋದು, ಅವರ ಹತ್ರ ಅವರಿಗೆ ಚೀಟಿ ಕೊಟ್ಟು ಇಲ್ಲಿಂದ ವಾಟ್ಸ್ಆಪ್ ಮಾಡೋದು ಅಥವಾ ಏನಾದ್ರೂ ಇದು ಮಾಡಿ ಅವರಿಗೆ ಚೀಟಿ ಕೊಟ್ಟು ಅವರ ಹತ್ರ ಟ್ಯಾಬ್ಲೆಟ್ಸ್ ತರಿಸಿ ಇವರಿಗೆ ಕೊಟ್ಟಿದೀವಿ ಸರ್ ನಾವು. ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಶೋಕ್ ಕುಮಾರ್ ಅವರೇ. ಹೇಗ್ ಭಾಗಮಂಡಲ ಸುತ್ತಮುತ್ತ ಅರಿವನ್ನ ಮೂಡಿಸುವಂತದ್ದು, ಹಾಗೆ ಅರಿವು ಮೂಡಿಸೋದಕ್ಕಿಂತ ಜನರ ಸಹಕಾರ ನಿಮಗೆ ಬಹಳಷ್ಟಿದೆ. ಅಕ್ಕಪಕ್ಕ ಯಾರು ಹೊಸವರು ಬಂತು ಅಂತ ಹೇಳಿದ್ರೆ ಕೂಡ ಮತ್ತೆ ಇವರು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವರದ್ದು ಸಹಕಾರ ಕೂಡ ತುಂಬಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಶಾ ಕಾರ್ಯಕರ್ತರ ಆಗಿರ್ಬೋದು, ಎನ್ ಎಂ ಗಳಾಗಿರ್ಬೋದು, ಎಲ್ಲರದ್ದು ಸಹಕಾರ ತುಂಬಾ ಇದೆ ಸರ್ ನಮಗೆ. ಅದಕ್ಕಾಗಿ ನಮ್ಮ ಭಾಗಮಂಡಲದಲ್ಲಿ ಯಾವುದೇ ಕೇಸ್ ಇದುವರೆಗೆ ಪತ್ತೆ ಆಗಿಲ್ಲ ಸರ್. ಪತ್ತೆ ಆಗಿಲ್ಲ, ಎಲ್ಲೂ ಕೂಡ ಪತ್ತೆ ಆಗೋದು ಬೇಡ. ಆ ನಿಟ್ಟಿನಲ್ಲಿ ಎಲ್ಲರೂ ಜಿಲ್ಲಾಡಳಿತ ಹಾಗೂ ಎಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ ಕೆಲಸವನ್ನ ಮಾಡ್ತಾ ಇದೀವಿ ಅಲ್ವಾ ಅಶೋಕ್ ಅವರೇ? ಸರ್ ಧನ್ಯವಾದಗಳು ಅಶೋಕ್ ಅವರೇ. ಇಷ್ಟೊತ್ತು ಮಡಿಕೇರಿ ಆಕಾಶವಾಣಿ ಜೊತೆಗೆ ಭಾಗಮಂಡಲ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಿರಿ, ಅರಿವನ್ನ ಮೂಡಿಸುವಂತದ್ದಾಗ್ಬೋದು, ಜನ ಜಾಗೃತಿಯನ್ನು ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಇಷ್ಟೊತ್ತು ಆಕಾಶವಾಣಿ ಜೊತೆ ಮಾತಾಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಕೇಳರೆ, ಕಾಳಿ ಹುಂಡಿ ಶಿವಕುಮಾರ್ ಅವರು ಮೈಸೂರಿನಿಂದ. ನಮ್ಮ ಭಾರತ ಹಳ್ಳಿಗಳಿಂದ ಕೂಡಿದ ದೇಶವಾಗಿದೆ, ಹಲವು ಹಳ್ಳಿಗಳನ್ನು ಸೇರಿಸಿ ಒಂದೊಂದು ಗ್ರಾಮ ಪಂಚಾಯಿತಿಯಾಗಿ ಮಾಡಿದಿಂದ ನಿಜಕ್ಕೂ ನಮ್ಮ ಹಳ್ಳಿಗಳು ಜನರ ಜೀವನ ಸಾಕಷ್ಟು ಮಟ್ಟಿಗೆ ಸುಧಾರಿಸಿದೆ. ಒಂದಲ್ಲ ಒಂದು ರೀತಿಯ ಸವಲತ್ತುಗಳು ಸ್ಥಳೀಯ ಮಟ್ಟದ, ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಹಲವು ಯೋಜನೆಗಳನ್ನು ಗ್ರಾಮ ಪಂಚಾಯಿತಿಯ ಮೂಲಕ ಪ್ರತಿಯೊಂದು ಹಳ್ಳಿಗಳ ಮೇಲೂ, ಹಳ್ಳಿಗಳ ಮೂಲೆ ಮೂಲೆಗೂ ತಲುಪುತ್ತಿದೆ. ಪಂಚಾಯಿತಿ ಅಧಿಕಾರಿಗಳನ್ನು PDO ಒಳಗೊಂಡಂತೆ ಇತರ ಎಲ್ಲ ನೌಕರರ ಪಾತ್ರ ತುಂಬ ಮುಖ್ಯವಾದುದು. ಮಡಿಕೇರಿ ಆಕಾಶವಾಣಿ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತಿದಿನ ನಿಮ್ಮ ಈ ಕಾರ್ಯಕ್ರಮ ಲಕ್ಷಾಂತರ ಕೇಳುಗರ ಮನೆ ಮನೆ ತಲುಪುತ್ತಿದೆ. ಆಕಾಶವಾಣಿಗೆ ಅನಂತ ಧನ್ಯವಾದಗಳು ಅಂತ ದೀರ್ಘವಾಗಿ ಬರೆದಿದ್ದಾರೆ ಒಂದು ಸಂದೇಶವನ್ನು. ಕುಂದನಹಳ್ಳಿ ಶಿವಣ್ಣ ಅವರು ಪಿರಿಯಾಪಣ್ಣದಿಂದ ಕರೆ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿಯವರು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ, ಅವರಿಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಪುಷ್ಪ ತಲಕಾವೇರಿಯಿಂದ ನಮ್ಮ ಕೊಡಗು ಹಸಿರು ವಲಯ ಆಗಿರಲು ನಮ್ಮ ಗ್ರಾಮ ಪಂಚಾಯಿತಿಗಳು ಹಾಗೂ ಜಿಲ್ಲಾಡಳಿತ ಹಾಗೂ ಸರ್ವ ನಾಗರಿಕರ ಸಹಕಾರವೇ ಕಾರಣ ಅಂತ ಬರೆದಿದ್ದಾರೆ. ಕುಲಚೆಟ್ಟಿ ಸಹನಾ ಮುದ್ದಯ್ಯನವರು ಕೈಕಾಡುವಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಂಚಾಯಿತಿಯ ಕಾರ್ಯ ನಿಜಕ್ಕೂ ಗಮನಾರ್ಹ, ಅವರ ಸೇವೆಗೆ ಇಡೀ ಗ್ರಾಮವೇ ಚಿರಋಣಿ ಅಂತ ತಿಳಿಸಿದ್ದಾರೆ. ಕೇಳಿಕರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗುಡ್ಡೆ ಹೊಸೂರು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ಯಾಮ್ ST ಅವರು. ಶ್ಯಾಮ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಎಲ್ಲ ಕೇಳುಗರು ಕೂಡ ನಮಸ್ತೆ. ಶ್ಯಾಮ್ ಅವರೇ, ನೀವು ಗುಡ್ಡೆ ಹೊಸೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಅಲ್ಲಿ ಯಾವ ರೀತಿಯ ಅರಿವು ಕಾರ್ಯಕ್ರಮ ಜಾಗೃತಿಯನ್ನು ಮೂಡಿಸ್ತಾ ಇದ್ರಿ ಹೇಳ್ಬೋದಾ? ಸರ್, ನಾವು ಮೊದಲು ನಮಗೆ ಮಾರ್ಚ್ನಲ್ಲಿ ಏನು
ಈ ಕೊರೋನಾದ ಬಗ್ಗೆ ಡಿಕ್ಲೇರ್ ಆಯ್ತು, ಲಾಕ್ಡೌನ್ ಡಿಕ್ಲೇರ್ ಆದಂಗೆ ನಾವು ಮೊದಲು ಮಾಡಿದ ಕೆಲಸ ಅಂದ್ರೆ ನಾವು ಒಬ್ಬರೇ ಈ ಕೆಲಸನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡುದು ಅಂದ್ರೆ ಪ್ರತಿ ವಿಲೇಜ್ ಅಲ್ಲೂ ಕೂಡ ಒಂದೊಂದು ಕಮಿಟಿಗಳನ್ನ ಮಾಡ್ಕೊಂಡ ನಮ್ ಕೆಲಸ ಈಸಿ ಆಗ್ಲಿ ಅಂತ. ಪ್ರತಿ ವಿಲೇಜ್ ಅಲ್ಲಿ ಕಮಿಟಿನ ಮಾಡ್ಕೊಂಡು ಅದ್ರಲ್ಲಿ ಚುನಾಯಿತ ಸದಸ್ಯರು, ಬೇರೆ ಬೇರೆ ಸಂಘ ಸಂಸ್ಥೆಯವ್ರನ್ನ ಕೂಡ ಸೇರಿಸ್ಕೊಂಡು, ಪೊಲೀಸ್ ಅವರು ಇದ್ರು, ಆಶಾ ಕಾರ್ಯಕರ್ತರು, ANMC ಅವರನ್ನೆಲ್ಲ ಸೇರಿಸ್ಕೊಂಡು ಒಂದು ತಂಡವಾಗಿ ಮಾಡ್ಕೊಂಡು ಆ ತಂಡದ ಮೂಲಕ ಕೆಲಸ ಮಾಡ್ಲಿಕ್ಕೆ ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡು. ಇದ್ರಲ್ಲಿ ನಮ್ಗೆ ಏನ್ ಯೂಸ್ ಆಯ್ತು ಅಂತಂದ್ರೆ, ಈ ಕೊರೋನಾ ಸಂಬಂಧಪಟ್ಟಂತ ಯಾರೇ ವ್ಯಕ್ತಿಗಳು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬಂದವ್ರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ನಮ್ಗೆ ಬಹಳ ಅನುಕೂಲ ಆಯ್ತು ಇದ್ರಲ್ಲಿ ಈ ಟಾಸ್ಕ್ ಫೋರ್ಸ್ ನಲ್ಲಿ. ಮುಂದುವರೆದ ಏನಾಯ್ತು, ನಾವು ಈ ಟಾಸ್ಕ್ ಫೋರ್ಸ್ ನಲ್ಲಿ ಅವ್ರ ಐಡೆಂಟಿಫೈ ಮಾಡಿದ್ಮೇಲೆ ನಾವು ಮುಂದೆ ಅವ್ರ ಮನೆಗೆ ಹೋಗುವಂತದ್ದು, ಅವ್ರಿಗೆ ಕ್ವಾರಂಟೈನ್ ಮಾಡಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಅಕ್ಕಪಕ್ಕದವ್ರಿಗೆ ಈ ಕೊರೋನಾ ಬಗ್ಗೆ ಮಾಹಿತಿ ಕೊಟ್ಟು, ಅವ್ರಿಗೂ ಕೂಡ ಏನಾಗುತ್ತೆ ಅಂದ್ರೆ ಬೇರೆ ಜಿಲ್ಲೆಯಿಂದ ಅವ್ರ ಮನೆಗೆ ಬಂದಿರ್ತಾರೆ, ಅವ್ರ ಸ್ವಂತ ಮನೆಗೆ ಬಂದಿರ್ತಾರೆ, ಅವ್ರನ್ನ ಕೂಡ ಅವ್ರಿಗೂ ಒಂದು ಭಯ ಇರುತ್ತೆ ತಂದೆ ತಾಯಿಗೆ, ಏನಪ್ಪ ಇವರೊಂದು ಸೀಲ್ ಹೊಡಿತಾರೆ ಏನೇನೋ ಮಾಡ್ತಾರೆ ಅಂತ. ಅವರು ಕೂಡ ಭಯ ಪಡದಂಗೆ ಅವರು ಕೂಡ ಮಾಹಿತಿನ ಹೇಳಿ ನಾವು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಫಸ್ಟ್ ಸಾಮಾನ್ಯ ಜನರಲ್ಲಿ, ಅವ್ರಿಗೇನು ಕೂಡ ಭಯ ಪಡೋದ ರೀತಿಯಲ್ಲಿ. ಅಗೇನ್ ನಾವೇನ್ ಮಾಡುದು ಅಂತಂದ್ರೆ ಸರ್, ನಮ್ದು ಸ್ವಲ್ಪ ಟೌನ್ ಲಿಮಿಟ್ಸ್ ಬರೋದ್ರಿಂದ ಸ್ವಲ್ಪ ವ್ಯಾಪಾರ ವಹಿವಾಟು ಜಾಸ್ತಿ ಇರೋದ್ರಿಂದ, ಪ್ರತಿ ಎರಡು ದಿವಸಕ್ಕೊಂದ್ಸಲ ಶಾಪ್ಗಳು ಓಪನ್ ಆಗೋದ್ರಿಂದ ಎಲ್ಲೆಲ್ಲಿ ಈ ನಮ್ಮ ದಿನಸಿ ಅಂಗಡಿಗಳಾಗಿರ್ಬೋದು, ಮಾಂಸದ ಮಳಿಗೆಗಳಿರ್ಬೋದು, ಔಷಧಿ ಅಂಗಡಿಗಳು, ಇಲ್ಲೆಲ್ಲವನ್ನು ಕೂಡ ಅವ್ರ ವ್ಯಾಪಾರ ಚಟುವಟಿಕೆ ಮುಗಿದ್ಮೇಲೆ ನಾವು ಔಷಧಿ ಸಿಂಪರಣೆ ಮಾಡುವಂತ ಕೆಲಸಗಳನ್ನು ಕೂಡ ದಿನ ದಿನ ಮಾಡ್ತಾ ಇದ್ದೆ ನಾವು. ಆಮೇಲೆ ಈ ಸಾಮಾಜಿಕ ಅಂತರ ಕಾಯ್ಕೊಳ್ಳಿಕ್ಕೆ ನಾವೇ ಸ್ವತಃ ಗ್ರಾಮ ಪಂಚಾಯತಿ ಕಡೆಯಿಂದನೆ ಮಾರ್ಕ್ ಮಾಡುದು, ಒಂದ್ ಮೀಟರ್ಗೆ ಒಂದೊಂದು ಮೀಟರ್ ದೂರಕ್ಕೆ ಮಾರ್ಕ್ ಮಾಡಿ ನಾವೇ ಒಬ್ಬೊಬ್ಬರು ಬಿಲ್ ಕಲೆಕ್ಟರ್ ಆಗಿರ್ಬೋದು, ನಮ್ಮ ವಾಟರ್ ಮ್ಯಾನ್ಗಳು ಇಂಥವ್ರು ನಾವೇ ಅಲ್ಲಿ ನೇಮಿಸ್ತೋ, ಯಾರಾದ್ರೂ ಒಂದ್ ಅಂತರ ಕಾಪಾಡ್ಕೊಳ್ತಾರ ಇಲ್ವಾ ಒಂದು ಅವೇರ್ನೆಸ್ ಕೊಡಿ ಅವ್ರಿಗೆ ಅಂತ. ಹೀಗಾಗಿ ನಮ್ಮಲ್ಲಿ ಏನಾಯ್ತು ಅಂದ್ರೆ ಫಸ್ಟ್ ಒಂದ್ ಎರಡು ದಿವಸ ನಮ್ಗೆ ಕಷ್ಟ ಆಯ್ತು, ಆಮೇಲೆ ಜನಗಳಿಗೆ ಗೊತ್ತಾಯ್ತು ಗ್ರಾಮ ಪಂಚಾಯತಿ ಅವ್ರು ಬರ್ತಾರಪ್ಪ ಏನೋ ಹೇಳ್ತಾರೆ ಅಂತೇಳಿ ಅವರೇ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತರನ. ಹಾಗಾಗಿ ನಾವೇನ್ ಮಾಡುದು ಆಮೇಲೆ ಈ ನಮ್ಗೆ ಚಾಲೆಂಜ್ ಆಗಿದೆ ಸರ್, ಬೇರೆ ನಮ್ಗೆ ಬಿಹಾರ್ ಮತ್ತೆ ಹಾವೇರಿ ಜಿಲ್ಲೆಯಿಂದ ಬಂದಿದ್ರು. ಹೌದು ಪಾಪ, ಅವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಯಾವ್ದೇ ಕೂಡ ಅವ್ರಿಗೆ ಮನೆ ಇರ್ಲಿಲ್ಲ, ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಅಲ್ಲೇ ಅವರು ಒಂದು ಗುಡಿಸಲು ತರ ಮಾಡ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಅವ್ರನ್ನ ನಾವೇನ್ ಮಾಡ್ದು ಅಂತ ಅವ್ರನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರಿಗೆ ಫುಡ್ ಕಿಟ್ ಕೊಡುವಂತ ವ್ಯವಸ್ಥೆಗಳನ್ನ ಫಸ್ಟ್ ಮಾಡುದು, ಅದಾದ್ಮೇಲೆ ಅವ್ರಿಗೆ ನಾವೇನ್ ಮಾಡ್ದು ಅಂತ ಅವ್ರನ್ನ ನಾವು ಕನ್ಸರ್ನ್ ಡಾಕ್ಟರ್ಗಳನ್ನ ಕರೆಸ್ಬಿಟ್ಟು ಅವ್ರಿಗೆ ವೈದ್ಯಕೀಯ ತಪಾಸಣೆ ಏನ್ ಮಾಡ್ದೆ, ತಪಾಸಣೆ ಏನ್ ಮಾಡ್ತಿ, ಆ ತಪಾಸಣೆನಲ್ಲಿ ಅವರೆಲ್ಲರೂ ಕೂಡ ಕೋವಿಡ್ ಸಂಬಂಧಪಟ್ಟಂತ ಯಾವ್ದೇ ಲಕ್ಷಣಗಳು ಇರ್ಲಿಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾವು ಗ್ರಾಮ ಪಂಚಾಯತಿಯಿಂದ ಏನೇನ್ ಸವಲತ್ತು ಕೊಡ್ಬೇಕು ಅವ್ರನ್ನೆಲ್ಲರನ್ನು ಕೊಟ್ಟ ಸಂತೋಷದ ವಿಚಾರ ಅಂದ್ರೆ ಅವರೆಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಇವತ್ತು ಸಾಯಂಕಾಲ ಈ ಹಾವೇರಿ ಅವರೆಲ್ಲ ಅವ್ರ ಪಾಸ್ ಕೂಡ ಸಿಕ್ಕಿದೆ, ಅವ್ರ ಸ್ವಂತ ಊರಿಗೆ ಹೊರಡ್ತಾ ಇದ್ದಾರೆ ಸರ್ಕಾರದ ಆದೇಶ ಬಂದ್ಮೇಲೆ. ಎರಡು ಗಾಡಿನಲ್ಲಿ ಅವ್ರ ವ್ಯವಸ್ಥೆನೂ ಕೂಡ ಮಾಡಿದೀವಿ, ಅವರೇ ಗಾಡಿ ಮಾಡ್ಕೊಂಡ್ರು, ಈ ಪಾಸ್ ವ್ಯವಸ್ಥೆ ನಾವೇ ಮಾಡ್ಕೊಟ್ಟಿದೀವಿ, ಅವ್ರ ಆಹಾರದ ವ್ಯವಸ್ಥೆನೂ ಮಾಡ್ಕೊಟ್ಟಿದೀವಿ, ಎಲ್ಲವನ್ನು ವ್ಯವಸ್ಥೆ ಮಾಡಿ ಅವ್ರ ಇವತ್ತು ಗಾಡಿಯಲ್ಲಿ ಹೊರಡ್ತಾ ಇದ್ದಾರೆ. ಸರ್, ಮುಂದುವರೆದು ನಮ್ಗೆ ಇನ್ನೊಂದು ಏನ ಮಾಡುದು ಅಂತಂದ್ರೆ, ಇದೆಲ್ಲರ ಮಧ್ಯೆ ನಮ್ಗೆ ಏನಾಗಿತ್ತು, ಈ ಲಾಕ್ಡೌನ್ ಆಗಿತ್ತು, ಕೆಲವೊಂದು ಬೇರೆ ಬೇರೆ ಪೇಷಂಟ್ಸ್ ಇದ್ರು ನಮ್ಮಲ್ಲಿ, ಒಂದ್ ಮೂರ್ನಾಲ್ಕು ಡಯಾಲಿಸಿಸ್ ಪೇಷಂಟ್ಸ್ ಇದ್ದಾರೆ, ಅಂದ್ರೆ ಡಯಾಲಿಸ್ ಆಗ್ಬೇಕಿತ್ತು ಸೋಮವಾರಪೇಟೆ ತಾಲೂಕು ಆಫೀಸ್ ಅಲ್ಲಿ, ತಾಲೂಕು ಹಾಸ್ಪಿಟಲ್ ಅಲ್ಲಿ. ಹಂಗಿರ್ಬೇಕಾದ್ರೆ ಅವರು ಕೂಡ ನಾವು ಹೋಗಿ ಬರ್ಲಿಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಟ್ಟಿದ್ವಿ ಗ್ರಾಮ ಪಂಚಾಯತಿಯಿಂದಾನೇ. ಗ್ರಾಮ ಪಂಚಾಯತಿಯಿಂದ ಅಂದ್ರೆ ನಾವು ಹಣ ನಾವು ಪೇಮೆಂಟ್ ಮಾಡ್ಲಿಲ್ಲ, ನಾವು ಕನ್ಸರ್ನ್ THO ಅವ್ರ ಹತ್ರ ಮಾತಾಡಿ ಅವ್ರಿಗೆ ಈ ರೆಗ್ಯುಲರ್ ಹೋಗಿ ಬರ್ಲಿಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡ್ಕೊಟ್ಟಿದ್ವಿ ಗ್ರಾಮ ಪಂಚಾಯತಿ ಕಡೆಯಿಂದ. ಆಮೇಲೆ BPL ಮತ್ತೆ APL ಕೆಲವೊಬ್ರು ಕಾರ್ಡ್ ಇತ್ತು, ಕಾರ್ಡ್ ಇದ್ದವ್ರಿಗೆ ರೇಷನ್ ಸಿಗ್ತಾ ಇತ್ತು, ಎಲ್ಲೂ ಕೂಡ ಕಾರ್ಡ್ ಇಲ್ಲದೆ ಇದ್ದವ್ರಿಗೆ ಗ್ರಾಮ ಪಂಚಾಯತಿಯಿಂದಾನೇ ನಾವು ಒಂದ್ ಸರ್ವೆ ಮಾಡಿಸಿ ಯಾರಿಗೆ ಕಾರ್ಡ್ ಇಲ್ವೋ ಅವ್ರೆಲ್ಲರಿಗೂ ಕೂಡ ಒಂದು ಲಿಸ್ಟ್ ಔಟ್ ಮಾಡಿ ಅದನ್ನ ನಾವು ತಾಲೂಕು ಆಡಳಿತ ಕಳಿಸಿ, ತಾಲೂಕು ಆಡಳಿತದಿಂದ ನಾವು ಅದನ್ನೆಲ್ಲ ತರಿಸ್ಕೊಂಡು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ವಿ ಸರ್ ಕಿಟ್ನ. ಈ ವಲಸೆ ಕಾರ್ಮಿಕರಿಗೆ ನಾವು ಎರಡು ಸಲ ಮೂರು ಸಲ ಕೊಟ್ಟಿದ್ವಿ, ಯಾಕಂದ್ರೆ ಅವ್ರಿಗೆ ಆಹಾರದ್ದು ಸಮಸ್ಯೆ ಜಾಸ್ತಿ ಇದ್ದರಿಂದ ಮೂರು ಸಲ ಕೊಟ್ಟಿದ್ವಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಇದ್ದವ್ರಿಗೆ ಒಂದೊಂದು ಸಲ ನಾವು ಅವಾಗಲೇ ಅವ್ರಿಗೆಲ್ಲರೂ ಕೊಟ್ಟಿದ್ವಿ ಸರ್, ಫುಡ್ ಕೊಟ್ಟಿದ್ವಿ, ಫುಡ್ ಕಿಟ್ ಗಳು ಕೊಟ್ಟಿದ್ವಿ, ಜೊತೆನಲ್ಲಿ ಸೀನಿಯರ್ ಸಿಟಿಸನ್ಸ್ ಸಂಬಂಧಪಟ್ಟ ಮಾಹಿತಿನೂ ಕೂಡ ಕಲೆ ಹಾಕಿದೀವಿ. ಅದರಲ್ಲಿ ಯಾರಾದ್ರೂ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಅಂತವ್ರಿಗೆ ಇಲ್ಲೇ ಲೋಕಲ್ ಅಲ್ಲಿ ಯಾವ್ದೇ ಕೂಡ ಔಷಧಿ ಸಿಗದೇ ಇದ್ರೆ ಅವ್ರಿಗೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ತರಿಸ್ಕೊಡ ವ್ಯವಸ್ಥೆ ಅಂತ ಕೂಡ ಮಾಡಿದೀವಿ. ಕೆಲವೊಬ್ರು ತರ್ಲಿಕ್ಕೆ ಕೂಡ ಪಾಸ್ ಬೇಕಾಗಿತ್ತು, ಅಂತ ಕೂಡ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊತೀವಿ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸರ್, ಈ ಕೋವಿಡ್ ವಿಚಾರದಲ್ಲಿ ನಾವು ಗ್ರಾಮ ಪಂಚಾಯತಿ ನಮ್ ಜೊತೆಗೆ ನಾವೆಲ್ಲಾ ಇಲಾಖೆಗಳನ್ನ ಕೂಡ ಸೇರಿಸ್ಕೊಂಡಿದ್ರಲ್ಲಿ ಎಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು. ಯಾಕೆ ನಮ್ದು ಬಾರ್ಡರ್ ಜಿಲ್ಲೆ, ಬಾರ್ಡರ್ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ನಮ್ದು ಮೈಸೂರು ಜಿಲ್ಲೆಗೆ ಬಾರ್ಡರ್ ಬರುತ್ತೆ. ಸೊ ಇಲ್ಲಿ ಏನಾಗ್ತದೆ, ಅಲ್ಲಿ ಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಶಾಲನಗರದಲ್ಲಿ ಲಾಕ್ ಆದ್ರಿಂದ ಎಲ್ಲರೂ ಕೂಡ ಒಳೆ ದಾಟಿ ಬರ್ತಾ ಇದ್ರು ಜನಗಳು.
ಅವ್ರನ್ನು ಕೂಡ ಐಡೆಂಟಿಫೈ ಮಾಡಿ ಅವ್ರನ್ನು ಕೂಡ ಮಾಹಿತಿ ಕೊಟ್ಟು ಎಲ್ಲೂ ಹೊರಗಡೆ ಬರ್ಬೇಡ್ರಪ್ಪ 14 ದಿವಸ ಮನೆ ಒಳಗೇರೆ ಅಂತ ಹೇಳಿ ನಾವೇ ಸ್ವತಃ ಗ್ರಾಮ ಪಂಚಾಯತಿ ತಂಡವಾಗಿ ಹೋಗಿ ಅವ್ರನ್ನು ಕೂಡ ಕ್ವಾರಂಟೈನ್ ಮಾಡುವಂತ ಕೆಲಸ ನಾವು ಮಾಡಿದ್ವಿ. ನಮ್ಮ ಮೇಲಧಿಕಾರಿಗಳು ಏನ್ ಹೇಳ್ತಾರೆ, ನಮ್ಮ ತಾಲೂಕ್ ಪಂಚಾಯತಿ ಯುವಸರ್ ಆಗಿರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಅವಾಗವಾಗ ಏನೇನು ಮಾರ್ಗದರ್ಶನ ಕೊಡ್ತಾ ಇದ್ರು ಆ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಾವು ಕೆಲಸವನ್ನು ಮಾಡ್ಕೊಳ್ತಾ ಬರ್ತೇವೆ. ಓಕೆ ಶ್ಯಾಮರ್, ನೀವು ಹೇಳಿದ್ರಿ ಹಿರಿಯ ನಾಗರಿಕರನ್ನ ಗುರುತಿಸಿ ಅವರ ಆರೋಗ್ಯ ತಪಾಸಣೆ ಕೂಡ ಮಾಡ್ತಿದ್ವಿ ಅಂತ ಹೇಳಿದ್ರಿ. ಪದೇ ಪದೇ ಹೋಗಿ ಒಂದು ವಾರಕ್ಕೆ ಒಂದ್ಸಲ ಹೋಗಿ ಆರೋಗ್ಯ ತಪಾಸಣೆ ಮಾಡ್ತಿದ್ರಾ ಹೇಗೆ ಸರ್? ಈಗ ನಾವೇನ್ ಮಾಡಿದೀವಿ ಅಂದ್ರೆ, ನಮ್ಗೆ ಅದನ್ನ ನಾವು ಅದನ್ನ ಸರ್ವೆ ಮಾಡೋದೇ ನಮ್ಗೊಂದು ಚಾಲೆಂಜ್ ಆಗುತ್ತೆ ಈ ಇದ್ರಲ್ಲಿ. ಯಾಕೆಂದ್ರೆ ನಾವು ಬೇರೆ ಬೇರೆ ಇರೋದ್ರಿಂದ, ಬೇರೆ ಬೇರೆ ಕಾರ್ಯಕ್ರಮ ಆಗಿರೋ ಇದ್ದಿದ್ರಿಂದ, ಅದ್ರ ಜೊತೆನಲ್ಲಿ ನಾವು ಈ ವಿಚಾರಕ್ಕೆ ಆಶಾ ಕಾರ್ಯಕರ್ತರನ್ನ ಮತ್ತೆ ಅಂಗನವಾಡಿ ಕಾರ್ಯಕರ್ತರನ್ನ ಬಳಸ್ಕೊಂಡಿದ್ವಿ. ಇವ್ರದ್ದೆಲ್ಲವನ್ನು ಕೂಡ ಡಾಟಾ ಸೇವ್ ಮಾಡಿಟ್ಕೊಂಡಿದ್ದೀವಿ ಸರ್. ಇದ್ರಲ್ಲಿ ನಮ್ಗೆ ಏನಾಗಿದೆ, ಯಾರಿಗೆ ಏನೇನು ಕಾಯಿಲೆ ಆಗಿದೆಯೋ ಅವ್ರನ್ನ ನಾವು ಸೆಪರೇಟ್ ಮಾಡಿಟ್ಕೊಂಡಿದ್ದೀವಿ. ಅವ್ರದ ಮಾಹಿತಿನ ನಾವೀಗ ಜಿಲ್ಲಾಡಳಿತ ಕಳಿಸಿದೀವಿ ನಾವು ಆಲ್ರೆಡಿ. ಇವಾಗ ಯಾರ್ದು ಯಾರಿಗೆ ಮೇಜರ್ ಪ್ರಾಬ್ಲಮ್ ಇರೋರಿಗೆ, ಕೆಲವೊಂದು ಮೈನರ್ ಇದೆ, ಕೆಲವರು ಬಿ ಪಿ ಶುಗರ್ ಅಂತವ್ರು ಇರೋದು ಕೂಡ ಬೇರೆ ಬೇರೆ ಪಟ್ಟಿಗಳು ಮಾಡ್ಕೊಂಡಿದ್ವಿ. ಕೆಲವರು ನಾರ್ಮಲ್ ಇದ್ದಾರೆ ಅವ್ರದ್ದು ಕೂಡ ಸೆಪರೇಟ್ ಪಟ್ಟಿಗಳು ಮಾಡ್ಕೊಂಡಿದ್ದೀವಿ. ಮುಂದೆ ಸೀನಿಯರ್ ಸಿಟಿಜನ್ ಈಗ ಜಿಲ್ಲಾಡಳಿತದಿಂದ ಏನೇನು ಮಾಹಿತಿ ಏನೇನು ಅವರ ವೈದ್ಯಕೀಯ ತಪಾಸಣೆ ಮಾಡ್ತಾರೋ ಅದಕ್ಕೆ ಪೂರಕ ದಾಖಲೆಗಳನ್ನೆಲ್ಲ ನಾವು ಸಿದ್ಧಪಡಿಸಿ ಇಟ್ಕೊಂಡಿದ್ವಿ. ಈಗ ನಾಳೆಯಿಂದ ಅವ್ರು ಬರ್ತಿರೋದನ್ನು ಕೂಡ ದಾಖಲೆ ನಮ್ಮ ಹತ್ರ ರೆಡಿ ಇದೆ, ನಾವು ಕೂಡ ಕರ್ಕೊಂಡು ಹೋಗ್ತೀವಿ. ಓಕೆ, ಸುತ್ತಮುತ್ತ ಸಾರ್ವಜನಿಕರ ಸಹಕಾರ ಮತ್ತೆ ಅವರಿಗೆ ಅರಿವು ಚೆನ್ನಾಗಿದೆಯಾ ಸರ್? ಅದು ಸಾರ್ವಜನಿಕರು ಫಸ್ಟ್ ಒಂದ್ ಎರಡು ದಿವಸ ಅವ್ರಲ್ಲೂ ಕೂಡ ಕನ್ಫ್ಯೂಷನ್ ಇತ್ತು, ಒಂದು ಭಯ ಇತ್ತು, ಏನೋ ನಾವು ದುಡಿಯಕ್ ಹೋಗ್ಬೇಕು, ಸಮಸ್ಯೆ ಇದೆ, ಆ ತರದೆಲ್ಲ ಇತ್ತು. ನಾವು ಒಂದು ಕೆಲವೊಬ್ರು ನಮ್ಗೇನ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂತಂದ್ರೆ, ಸರ್ ನಾವು ಕೆಲಸ ಮಾಡ್ಬೇಕು ಸರ್, ಹಿಂಗೆ ಕೂತ್ಕೊಂಡ್ರೆ ನೀವೇನೋ ಕಿಟ್ ಕೊಡ್ತೀರಿ, ಎಲ್ಲಿ ಕೆಲಸ ಅಂತ. ನಾವು ಗ್ರಾಮ ಪಂಚಾಯತಿಗೆ ಬನ್ನಿ, ನಾವು ನಮ್ಮ ನರೇಗಾ ಇದೆ, MGNREGA ಕಾರ್ಯಕ್ರಮದಲ್ಲಿ ನಿಮ್ಗೆ ನಾವು ಕೂಲಿ ಕೊಡ್ತೀವಿ, ಬನ್ನಿ, ನೀವ್ ಎಲ್ಲಿ ಕೆಲಸ ಕೇಳ್ತೀವಿ ಅಲ್ಲೇ ಕೆಲಸ ಕೊಡ್ತೀವಿ ಅಂತ ಅದನ್ನು ಕೂಡ ಅವೇರ್ನೆಸ್ ಕವರ್ ನಾವು ಮಾಡಿದೀವಿ. ಈಗ ನಾವು ಕೂಡ ಎರಡ್ ಮೂರ್ ಕಡೆ ನಾಳೆ ಕೆಲಸ ನಾಳೆ ಉಳಿದಂತ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಹಂಗಾಗಿ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ನಾಗರಿಕರಾಗಿರ್ಬೋದು, ನಮ್ಗೆ ಕೆಲಸ ಇಲ್ಲಪ್ಪ, ನಾವು ಕೆಲಸ ಇಲ್ಲದೆ ಕೂತು ಮನೇಲೇ ಇದೀವಿ ಅನ್ನೋದು ಯಾವುದಕ್ಕೂ ಭಯ ಬೇಡ. ಗ್ರಾಮ ಪಂಚಾಯತಿಗೆ ಯಾರೇ ಬಂದ್ರು ನಾವು ಕೆಲಸ ಇಲ್ಲ ಅಂದ್ಕೊಂಡ್ರು ಕೆಲಸ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಓಕೆ, ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ ಶ್ಯಾಮವರೇ. ಏನು ಗುಡ್ಡೆ ಹೊಸೂರು ಸುತ್ತಮುತ್ತ ಅರಿವನ್ನು ಮೂಡಿಸುವಂಥದ್ದಾಗ್ಬೋದು, ಹಾಗೆ MGNREGA ವಿಚಾರದಲ್ಲಿ ಉದ್ಯೋಗ ಖಾತ್ರಿ ಕೆಲಸವನ್ನು ನೀಡೋ ಕೆಲಸ ವಿಚಾರದಲ್ಲೂ ಆಗ್ಬೋದು, ಹಾಗೆ ಆರೋಗ್ಯ ತಪಾಸಣೆ ವಿಚಾರದಲ್ಲೂ ಕೂಡ ಗುರುತಿಸಿ ಹಿರಿಯ ನಾಗರಿಕರನ್ನು ಆರೋಗ್ಯ ತಪಾಸಣೆ ಮಾಡಿಸ್ತಿದ್ದೀರಿ. ಹಾಗೆ ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಯಿಂದ ಬಂದವ್ರನ್ನೂ ಕೂಡ 14 ದಿನ ಕ್ವಾರಂಟೈನಲ್ಲಿ ಇರಲಿಕ್ಕೆ ಅವ್ರನ್ನ ಮನ ಒಲಿಸ್ತಾ ಇದ್ದೀರಿ ಅಂತ ಹೇಳಿದ್ರಿ. ಬಹಳಷ್ಟು ಧನ್ಯವಾದಗಳು. ಈ ರೀತಿಯ ಕಾರ್ಯಕ್ರಮಗಳು ಕೆಲಸಗಳು ಮುಂದುವರಿಸ್ತಾ ಇರಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮಡಿಕೇರಿ ಆಕಾಶವಾಣಿ ಜೊತೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಶ್ಯಾಮ್. ಥ್ಯಾಂಕ್ ಯು ಸರ್. ನನ್ನ ಒಂದು ನಮ್ಮ ಗ್ರಾಮ ಪಂಚಾಯತಿಯ ಅನಿಸಿಕೆ, ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಕೇಳಿದ್ರ ಜೊತೆ ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಂತ ಮಡಿಕೇರಿ ಆಕಾಶವಾಣಿಯವರು ಕೂಡ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೇಳಿದ್ರೆ ಬೆಂಜಂಡ ರಶ್ಮಿ ದೇವಯ್ಯ 60 ಕ್ಲೂ ಗ್ರಾಮದಿಂದ ಗೋಣಿಕೊಪ್ಪಲಿನಿಂದ ಭಾರತ ಲಾಕ್ಡೌನ್ ಆಗಿ ಸುಮಾರು 1.5 ತಿಂಗಳು ಆಗಿದೆ. ಭಾರತದ ಅನೇಕ ಗ್ರಾಮ ಪಂಚಾಯಿತಿಗಳು ಕೊರೋನಾದ ವಿರುದ್ಧ ಹೋರಾಡಲು ಅನೇಕ ರೀತಿಯ ಬೇರೆ ಬೇರೆ ಕಾರ್ಯಗಳನ್ನು ಕೈಗೊಂಡಿರುವುದನ್ನು ಪೇಪರ್ ಟಿವಿಗಳಲ್ಲಿ ನೋಡಿ ಸಂತೋಷವಾಗಿದೆ. ಆದರೆ ನಮ್ಮ ಗ್ರಾಮ ಪಂಚಾಯಿತಿ ಯಾವುದೇ ಕಾರ್ಯಗಳನ್ನು ನಡೆಸದೆ ಸುಮ್ಮನೆ ಇರೋದು ನಮ್ಮ ಗ್ರಾಮದ ದುರದೃಷ್ಟವೆಂದು ಹೇಳಲು ಬೇಸರವಾಗುತ್ತದೆ. ಇಷ್ಟು ದಿನದಲ್ಲಿ ಕೊರೋನಾದ ಬಗ್ಗೆಯಾಗಲಿ, ಗ್ರಾಮ ನೈರ್ಮಲ್ಯದ ಬಗ್ಗೆ ಆಗಲಿ, ಚರಂಡಿ ವ್ಯವಸ್ಥೆ ಯಾವುದೇ ಕಾರ್ಯ ಮಾಡಿರುವುದಿಲ್ಲ. ಕಸ ವಿಲೇವಾರಿ ಕನಸಿನ ಮಾತಾಗಿದೆ. ರಸ್ತೆಯ ಎರಡು ಬದಿಯಲ್ಲಿ ಕಸದ ರಾಶಿ ತುಂಬಿ ತುಳುಕುವುದರಿಂದ ಗ್ರಾಮದ ಜನ ರೋಗ ರುಜಿನಗಳಿಂದ ತುತ್ತಾಗಬಹುದು ಎಂಬ ಭಯ ಕಾಡುತ್ತಿದೆ. ಇನ್ನಾದರೂ ಪಂಚಾಯತ್ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಕಾರ್ಯಪ್ರವೃತ್ತರಾಗಲಿ ಎಂಬುದು ಗ್ರಾಮದ ಜನರ ಆಶಯ ಅಂತ ಗ್ರಾಮದ ಜನರ ಪರವಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಗ್ರಾಮ ಪಂಚಾಯತಿಯವರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಕಳಪೆ ಕೆಲಸದಿಂದ ಮಳೆಗಾಲದಲ್ಲಿ ರೋಡ್ ಕಾಣುವುದಿಲ್ಲ, ಅಂಗವಿಕಲರಿಗೆ ಸರಿಯಾದ ಮಾಹಿತಿಯಾಗಲಿ ಸಿಗುತ್ತಿಲ್ಲ ಅಥವಾ ಯಾವ ಸವಲತ್ತುಗಳು ತಲುಪುತ್ತಿಲ್ಲ ಅಂತ ಗಾಳಿಬೀಡಿನಿಂದ ಅನುರಾಧ ಭರಣಿ ಬರೆದಿದ್ದಾರೆ. ಪಾಲೆಮಾಡು ಕಾಶಿರಾಮ್ ನಗರದಿಂದ ಭರತ್ ಅವರು, ನನಗೆ ಗ್ರಾಮ ಪಂಚಾಯತಿ ವಿಷಯ ಮಾತಾಡೋದಕ್ಕೆ ನಿಜವಾಗಲೂ ಬೇಜಾರಾಗುತ್ತೆ. ಅವರು ಎಲ್ಲ ಅರ್ಧಂಬರ್ಧ ಮಾಡಿದ್ದಾರೆ. ಕಳಪೆ ಕೆಲಸ, ಒಂದು ಸಾರಿ ಬಂದು ನಮ್ಮ ರೋಡ್ನ ನೋಡಿ ಆಗ ಗೊತ್ತಾಗುತ್ತೆ. ಸುಮ್ಮನೆ ಹೆಸರಿಗೆ ಮಾತ್ರ ಗ್ರಾಮ ಪಂಚಾಯತಿ, ಏನು ಉಪಯೋಗ ಇಲ್ಲ ಅಂತ ತುಂಬ ಬೇಜಾರಲ್ಲಿ ಬರ್ತಿದ್ದಾರೆ. ಅಣ್ಣಯ್ಯ ಮಂಗಳೂರಿನಿಂದ, ಎಲ್ಲ ಕೊರೋನಾ ವಾರಿಯರ್ಸ್ಗೆ ನನ್ನ ಧನ್ಯವಾದಗಳು, ಆದಷ್ಟು ಬೇಗ ಕೊರೋನಾ ಮುಕ್ತ ಭಾರತವಾಗಲಿ ಅಂತ ತಿಳಿಸಿದ್ದಾರೆ.
ಕೇಳಿದರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಿದ್ದಾಪುರ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಕೆಸಿ ಅವರು. ವಿಶ್ವನಾಥ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಿಶ್ವನಾಥ್ ಅವರು, ಹೇಳಿ, ಸಿದ್ದಾಪುರ ಸುತ್ತಮುತ್ತ ಯಾವ ರೀತಿ ಕೆಲಸಗಳು ಹಾಗೂ ಅರಿವನ್ನ ಮೂಡಿಸ್ತಾ ಇದ್ದೀರಿ ಈ ಕೊರೋನಾ ವೈರಸ್ ವಿರುದ್ಧ? ಸರ್, ಮೊದಲಿಗೆ ನಮಗೆ ಈ ಒಂದು ಸಾಂಕ್ರಾಮಿಕ ರೋಗದ ಕಾರ್ಯಕ್ರಮಗಳನ್ನ ಅಥವಾ ಯಾವ ಕಾರ್ಯಸೂಚಿಗಳನ್ನ ಹಮ್ಮಿಕೋಬೇಕು ಅನ್ನೋದ್ರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅಷ್ಟಾಗಿ ಯಾವುದೇ ಮಾರ್ಗದರ್ಶನಗಳಾಗಲಿ ಅಷ್ಟು ನಮ್ಗೆ ಇದು ಹೊಸ್ತಾಗಿ ಬಂದಿದ್ರಿಂದ ಸ್ವಲ್ಪ ಗೊಂದಲಗಳು ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನರು ವಿದೇಶಗಳಲ್ಲಿ ಕೆಲಸ ಮಾಡಿದಂಥವ್ರು, ಆ ತರದವ್ರದ್ದೆಲ್ಲ ಮಾಹಿತಿ ಇತ್ತು. ಮೊದಲಿಗೆ ಅವ್ರು ಬಂದಂತದ್ದು ಆ ನಂತರ ದಿನಗಳಲ್ಲಿ ದಿನ ಕಳೆದಂತೆ ಇದರ ಬಗ್ಗೆ ಜಿಲ್ಲಾಡಳಿತ ವತಿಯಿಂದ ಹೊಸ ಹೊಸ ಮಾರ್ಗಸೂಚಿಗಳು ಮತ್ತು ಅದನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋ ಮಾರ್ಗದರ್ಶನಗಳು ಮೇಲಧಿಕಾರಿಗಳಿಂದ ಬರಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಅದನ್ನ ಏನು ಮೇಲಿಂದ ಆದೇಶ ಬರ್ತದೆ ಅದನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ವಹಿಸ್ತಾ ಬಂದ್ವಿ. ಯಾರು ವಿದೇಶದಿಂದ ಬಂದಂತ ವ್ಯಕ್ತಿಗಳಿರ್ತಾರೆ, ಮೊದಲಿಗೆ ಅವ್ರಿಗೆ ವಿದೇಶದಿಂದ ಬಂದಂತವರಿಗೆ ಹೋಮ್ ಕ್ವಾರಂಟೈನ್ಗೆ ಒಳಪಡಿಸಿ ಅವರಿಗೆ ಸೀಲನ್ ಹಾಕಿ ಅವರ ಕಾರ್ಯಚಟುವಟಿಕೆಗಳು, ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಬರದೇ ಇರೋ ರೀತಿ ನಿಗಾ ವಹಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ವಿ. ನಮ್ಮ ಸಿದ್ದಾಪುರ ಒಂದು ಪಟ್ಟಣದ ರೀತಿಯಲ್ಲಿ ಪಂಚಾಯಿತಿ ಆಗಿರೋದ್ರಿಂದ ಸುತ್ತಮುತ್ತಲ ಎಲ್ಲ ಪಂಚಾಯಿತಿಯ ಜನಗಳು, ಜನವಸ್ತಿ ಪ್ರದೇಶದ ಜನಗಳು ಇಲ್ಲಿಗೆ ಅವರ ದಿನನಿತ್ಯದ ಸಾಮಗ್ರಿಗಳು, ವಸ್ತುಗಳನ್ನ ತಗೊಳಕ್ ಬರ್ತಾರೆ. ಸಾಮಾನ್ಯವಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚು ಜನ ಸೇರ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇತ್ತು. ಅದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ಸಾಧ್ಯವಾದಷ್ಟು ದಿನಸಿ ತರಕಾರಿ ಅಂಗಡಿಗಳು ಅವ್ರನ್ನೆಲ್ಲ ಜನವಸತಿ ಪ್ರದೇಶಗಳಲ್ಲೇ ಹೋಗಿ ಮಾರಾಟ ಮಾಡಬೇಕು ಮತ್ತು ಅವರವರ ಮನೆ ಬಾಗಿಲಿಗೆ ಅಗತ್ಯ ಸಾಮಗ್ರಿಗಳು ತಲುಪಬೇಕು ಅನ್ನೋ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿದ್ವಿ. ಎಷ್ಟೋ ಜನ ಈ ಕಾರ್ಮಿಕರು ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಬಂದಂತವ್ರು ಇಲ್ಲಿದ್ದಂಥವ್ರ ಮಾಹಿತಿಯನ್ನ ಸಂಗ್ರಹ ಮಾಡಿ ಕಾರ್ಮಿಕ ಇಲಾಖಾ ಅಧಿಕಾರಿಗಳ ಮೂಲಕ ಬಂದು ಮೊದಲಿಗೆ ನಾವು ಹುಡುಕಿಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಇಡೀ ಡಿಸ್ಟಿಕ್ ಅಲ್ಲಿ ಮೊದ್ಲಿಗೆ ಅವರು ಇಲ್ಲಿಂದಾನೆ ಹುಡುಕಿಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ನಂತರ ತಾಲೂಕು ಆಡಳಿತದಿಂದ ಹುಡುಕಿಟ್ಗಳನ್ನ ಕೊಡಿಸಿ ಯಾರು ಕೂಡ ಹಸಿವಿನಿಂದ ಇರಬಾರ್ದು, ಪ್ರತಿಯೊಬ್ಬರಿಗೆ ಕೂಡ ಯಾರು ಕೂಡ ಈ ಒಂದು ಸಮಸ್ಯೆಗಾಗಿ ಹಸಿವಿನಿಂದ ಅವನು ಬಳಲಬಾರದು ಅನ್ನೋ ಒಂದು ಕಾರಣಗಳಿಗೋಸ್ಕರ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡ್ವಿ. ಮತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೈಕ್ ಮೂಲಕ ಜನರಿಗೆ ಈ ಕಾಯಿಲೆಯ ತಡೆಗಟ್ಟುವಂತ ಮುನ್ನೆಚ್ಚರಿಕಾ ಕ್ರಮಗಳು ಮತ್ತೆ ಅವರ ಸಹಕಾರವನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಅರಿವಿನ ಕಾರ್ಯಕ್ರಮಗಳನ್ನ ಪ್ರತಿ ಗ್ರಾಮದಲ್ಲಿ ಪ್ರತಿ ಜನವಸತಿ ಪ್ರದೇಶದಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ನಮ್ಮ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಕೈ ತೊಳಿಲಿಕ್ಕೆ ಆದಂತ ವ್ಯವಸ್ಥೆ ಮಾಡಿಕೊಟ್ವಿ. ಮತ್ತೆ ಆ ಮಧ್ಯದಲ್ಲಿ ಸರ್ಕಾರದಿಂದ ಈ ಗ್ರಾಮ ಮಟ್ಟದ ಸಮಿತಿಗಳು, ಗ್ರಾಮ ಪಂಚಾಯಿತಿ ಮಟ್ಟದ ಸಮಿತಿಗಳು ಮತ್ತೆ ಈ ಕೊರೋನಾ ಸೈನಿಕರನ್ನ ನೇಮಕಾತಿ ಮಾಡಿ ಅವರಿಗೆಲ್ಲರಿಗೂ ಕೂಡ ಆ ಗುರುತಿನ ಚೀಟಿಗಳನ್ನ ಕೊಟ್ಟು ಅವರಿಗೆ ಇದ್ರ ಬಗ್ಗೆ ನಮ್ಮ SARD ಸಂಸ್ಥೆಯಿಂದ ಮತ್ತು ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಗೆ ತರಬೇತಿಗಳನ್ನ ಕೊಟ್ರು. ಆ ತರಬೇತಿಗಳು ತುಂಬಾ ಉಪಯೋಗ ಆಗ್ತಾ ಆದ್ವು. ಆದ್ರಿಂದಾಗಿ ಅವೆಲ್ಲ ಕ್ರಮಗಳನ್ನ ಅನುಸರಿಸಿ ಈ ವ್ಯಾಪಾರಸ್ಥರು ಕಡ್ಡಾಯವಾಗಿ ಮಾಸ್ಕ್ ಮತ್ತೆ ಗ್ಲೌಸ್ ಅನ್ನೇ ಹಾಕಿ ವ್ಯಾಪಾರ ಮಾಡಬೇಕು. ಮತ್ತೆ ಅವರು ಸಾಕಷ್ಟು ವ್ಯಾಪಾರಿಗಳು ಎಲ್ಲ ಸಾಮಗ್ರಿಗಳನ್ನ ತರಲಿಕ್ಕೆ ಮೈಸೂರಿನೇ ನಮ್ಮ ಡಿಸ್ಟಿಕ್ ಬಹುತೇಕ ಡಿಪೆಂಡ್ ಆಗಿರೋದ್ರಿಂದ ತರಕಾರಿ ಆಗ್ಲಿ ದಿನಸಿ ಆಗ್ಲಿ ಇಲ್ಲಿಂದ ಹೋಗಿ ಅಲ್ಲಿಂದ ತರ್ತಾ ಇರ್ತಾರೆ. ಅದು ರೆಡ್ ಜೋನ್ ಅಲ್ಲಿ ಇರ್ತಕ್ಕಂತ ಜಿಲ್ಲೆ ಆಗಿದೆ, ಅಲ್ಲಿಂದ ಇಲ್ಲಿಗೆ ಯಾವ ಕಾರಣಕ್ಕೆ ಬರಬಾರ್ದು ಅನ್ನೋ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ವ್ಯಾಪಾರಸ್ಥರುಗಳನ್ನ ಆ ದಿನ ಒಂದು ವ್ಯಾಪಾರ ಮಾಡಬೇಕು ಅಂದ್ರೆ ಅವ್ರು ಅಂಗಡಿಯವರು ಇರ್ಲಿ ತರಕಾರಿ ಅವರು ಇರ್ಲಿ ಕಡ್ಡಾಯವಾಗಿ ಅವರ ಟೆಂಪರೇಚರ್ ನ ಚೆಕ್ ಮಾಡಿ ಅವರು ನಾರ್ಮಲ್ ಆಗಿದ್ದಾರೆ ಅಂದ್ರೆ ಮಾತ್ರ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ವಿ. ಅವ್ರಿಗೆ ಏನಾದ್ರೂ ಜ್ವರ ಶೀತದ ಲಕ್ಷಣಗಳಿತ್ತು ಅಂದ್ರೆ ಅವ್ರಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಮತ್ತೆ ನಮ್ಮ ಬಸ್ ನಿಲ್ದಾಣ ಮತ್ತೆ ಮಾರ್ಕೆಟ್ ಎಂಟರ್ ಆಗ್ತಕ್ಕಂಥ ಪ್ರದೇಶಗಳಲ್ಲಿ ನಮ್ಮ ಆಶಾ ವರ್ಕರು ANM ಅವರನ್ನ ಒಂದು ಟೀಮ್ಗಳನ್ನಾಗಿ ಮಾಡಿ ಬಿಟ್ಟು ಯಾರು ಮಾರುಕಟ್ಟೆ ಪ್ರದೇಶವನ್ನ ಎಂಟರ್ ಆಗ್ತಾರೋ ಅವರನ್ನ ಅಲ್ಲೇ ಅವರ ಮಿನಿಮಮ್ ಟೆಂಪರೇಚರ್ ನ ಚೆಕ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಸೇಫ್ಟಿ ಮೆಜರ್ಸ್ ಗಳನ್ನ ಅರಿವು ಮೂಡಿಸಿ ಕೈಗೆಲ್ಲ ಸ್ಯಾನಿಟೈಸರ್ಸ್ ಅನ್ನ ಕೊಟ್ಟು ವಾಶ್ ಮಾಡಿ ಒಳಗಡೆ ಕಳಿಸ್ತಾ ಇದ್ವಿ. ಮತ್ತೆ ಏಕಮುಖ ಸಂಚಾರ ವ್ಯವಸ್ಥೆಯನ್ನ ಮಾಡಿ ಒಂದ್ ಸೈಡ್ ಅಲ್ಲಿ ಹೋಗ್ಬೇಕು ಮತ್ತೆ ಅಪೋಸಿಟ್ ಆಗಿ ಎದುರು ಬದರಾಗಿ ಅವರು ಓಡಾಡದೇ ಇರೋ ರೀತಿ ಎರಡು ರೋಡ್ ನಲ್ಲಿ ಹೋಗೋ ಹಾಗೆ ಮಾಡಿದ್ವಿ. ಆಮೇಲೆ ನಮ್ಮಲ್ಲಿ ಟ್ರೈಬಲ್ ಏರಿಯಾಸ್ ಬರ್ತದೆ, ಆ ಟ್ರೈಬಲ್ ಏರಿಯಾಸ್ ಅಲ್ಲಿ ಏನಾಗಿರ್ತದೆ ಅಂತಂದ್ರೆ ಅವರಿಗೆ ಈ ಟೈಮ್ ಅಲ್ಲಿ ಅವರು ಉದ್ಯೋಗ ಕೆಲವು ತೋಟಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸಗಳಿರೋದಿಲ್ಲ. ಅವರಿಗೆಲ್ಲರಿಗೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಅಧ್ಯಕ್ಷರು ಮತ್ತೆ ಇಲ್ಲಿ ಕೆಲವು ಸ್ವಸಹಾಯ ಸಂಘಗಳು ಮತ್ತೆ ಕೆಲವೊಂದು NGOs ದಾನವಾಗಿ ಕೊಟ್ಟಂತ ಕಿಟ್ಗಳು ತರಕಾರಿಗಳು ಅದನ್ನ ತಗೊಂಡೋಗಿ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸ, ಮತ್ತೆ ಕೆಲವೊಬ್ಬೊಬ್ರು ಕೇವಲ ಸೇವಾ ಮನೋಭಾವನೆ ಇಟ್ಕೊಂಡು ಅದರಿಂದ ಕಡಿಮೆ ಬೆಲೆಗೆನೆ ತರಕಾರಿ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಅವರನ್ನ ಪ್ರಮೋಟ್ ಮಾಡಿ ಅವ್ರ ಮೂಲಕ ಈ ಯಾರು ಬಡವರು ಇರ್ತಾರೆ ಅವರಿಗೆ ತರಕಾರಿಗಳನ್ನ ತಲುಪಿಸ್ತಕ್ಕಂಥ ಕೆಲಸ ಈ ತರ. ಅಂದ್ರೆ ಯಾವುದೇ ಕಾರಣಕ್ಕೆ ಈ ಕೊರೋನಾ ಬಂತು ಅನ್ನೋ ಕಾರಣಕ್ಕೋಸ್ಕರ ಯಾರು ಹಸುವಿನಿಂದ ಸಾಯ್ಬಾರ್ದು ಅನ್ನೋದು, ಹಸುವಿನಿಂದ ನರಳಬಾರದು ಅನ್ನೋದು ಮೋಸ್ಟ್ಲಿ ಮುಖ್ಯ ಉದ್ದೇಶ.
ಅದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ನಮ್ಮ ಗ್ರಾಮ ಮಟ್ಟದ ಸಮಿತಿಗಳು ಮತ್ತು ಪಂಚಾಯಿತಿ ಮಟ್ಟದ ಸಮಿತಿಗಳು ಪ್ರತಿ ವಾರ ಮೀಟಿಂಗ್ ಅನ್ನ ಮಾಡತಕ್ಕಂಥದ್ದು, ಟಾಸ್ಕ್ ಫೋರ್ಸ್ ಕಮಿಟಿದು ಆ ವಾರದಲ್ಲಿ ಆದಂತಹ ಬೆಳವಣಿಗೆಗಳನ್ನ ಕುರಿತು ಚರ್ಚಿಸ್ತಕ್ಕಂಥದ್ದು, ಪರಸ್ಪರ ಸಲಹೆಗಳನ್ನ ಪಡ್ಕೊಳ್ತಕ್ಕಂಥದ್ದು, ಮುಂದಿನ ವಾರ ಅನುಷ್ಠಾನ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ವಿಚಾರಗಳನ್ನ ಮಾಡ್ತಕ್ಕಂಥದ್ದು ಗ್ರಾಮಗಳಲ್ಲಿ, ಆ ತರದ ಒಂದು ಇದನ್ನ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ನಮ್ಮ ಆಶಾ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್, ANM ಮತ್ತೆ ಪೊಲೀಸ್ ಸಿಬ್ಬಂದಿಯವರು ಎಲ್ಲರ ಸಹಕಾರದಿಂದ ಒಂದು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತೆ ಅದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ವಿಶ್ವನಾಥ್ ಅವರೇ, ಇಷ್ಟೊತ್ತು ಆಕಾಶವಾಣಿ ಜೊತೆ ಮಾಹಿತಿ ಮಾಡಿಕೊಟ್ರಿ, ಯಾವ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಇನ್ನೊಂದು ವಿಷಯ ಅಂತಂದ್ರೆ, ನಾವು ಈಗ ಇಷ್ಟೋ ಜನ ಇದೊಂದು ರೀತಿ ನಮ್ಗೆ ಒಂದು ಹೊಸ ಒಂದು ಮಾರ್ಗವನ್ನ ತೋರಿಸ್ಕೊಟ್ಟಂಗಾಗಿದೆ ನರೇಗಾ ಯೋಜನೆಗೆ. ಅವರಿಗೆ ಉದ್ಯೋಗ ಹಿಂದೆ ಇರೋದ್ರಿಂದ ಅವರು ಈಗ ನಮ್ಮಲ್ಲಿ ಟ್ರೈಬಲ್ಸ್ ಸುಮಾರು ಒಂದು 75 ಜನರಿಗೆ 2 ಎಕರೆ 3 ಎಕರೆ ರೀತಿ ಅರಣ್ಯ ಹಕ್ಕು ಕಾಯ್ದಿನಲ್ಲಿ ಅವ್ರಿಗೆ ಅರಣ್ಯ ಜಾಗ ಅವರಿಗೆ ಹಕ್ಕುಪತ್ರವಾಗಿ ಸಿಕ್ಕಿದೆ. ಈಗ ಅವರಿಗೆ ಹೇಳ್ತಾ ಇದೀವಿ, ನೀವು ಬೇರೆ ಎಲ್ಲೂ ಹೋಗಿ ಕೆಲ್ಸಕ್ಕೆ ಹೋಗೋದ್ ಬೇಡ, ನಿಮ್ಮದೇ ಭೂಮಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ಳಿ, ಬದು ಹಾಕ್ತಕ್ಕಂಥದ್ದು, ಕೃಷಿ ಹೊಂಡ ತೆಗಿತಕ್ಕಂಥದ್ದು, ದನದ ಕುಟಿಗೆಗಳನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ವೈಯಕ್ತಿಕ ಬದುಕಿಗೆ ಒಂದು ಅವರಿಗೆ ಉದ್ಯೋಗ ಸಿಕ್ಕಿದಾಗೂ ಆಗ್ಬೇಕು ಮತ್ತು ಆರ್ಥಿಕವಾಗಿ ಈ ದುರ್ಬಲ ವರ್ಗಗಳು ಮೇಲೆ ಎತ್ತೋದಿಕ್ಕೂ ಕೂಡ ಸಹಾಯ ಆಗ್ಬೇಕು. ಆತರ ನರೇಗಾ ಯೋಜನೆ ಅಡಿಯಲ್ಲಿ ಅವರನ್ನೇ ಫಲಾನುಭವಿಯಾಗಿ ಮಾಡಿ ಅವರದೇ ಜಾಗದಲ್ಲಿ ಅವ್ರ ಕೆಲಸ ಮಾಡ್ಕೊಂಡ್ರೆ ಉದ್ಯೋಗವನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಸುಮಾರು 75 ಜನರಿಗೆ ಈಗ ಆಲ್ರೆಡಿ ನಾವು ಒಂದು ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿ ಅನುಷ್ಠಾನವನ್ನು ಕೂಡ ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿದೀವಿ. ಅವ್ರ ಹತ್ರ ದಾಖಲಾತಿಗಳನ್ನ ತಗೊಳ್ಳೋದು, ಅಲ್ಲೇ ಅವರಿಗೆ ಉದ್ಯೋಗ, ಅವರ ಜಮೀನಲ್ಲಿ ಅವರೇ ಕೆಲಸ ಮಾಡ್ತಕ್ಕಂಥದ್ದು, ಅವರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು, ಅವರಿಗೆ ಕೂಲಿ ಹಣವನ್ನ ಸಂದಾಯ ಮಾಡ್ತಕ್ಕಂಥದ್ದು, ಆ ಮೂಲಕ ಅವರ ಕುಟುಂಬಗಳನ್ನ ಈ ಒಂದು ಸಂಕಷ್ಟದಿಂದ ಮೇಲ್ ಬರ್ಲಿಕ್ಕೆ ಒಂದು ಸಹಾಯ ಮಾಡುವಂತ ಕೆಲಸಗಳನ್ನ ಕೂಡ ಪಂಚಾಯತ್ನಿಂದ ಮಾಡ್ತಾ ಇದ್ದೀವಿ. ಓಕೆ ವಿಶ್ವನಾಥ್ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದೀವಿ, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೇಳಿದರೆ ಕಾರ್ಯಕ್ರಮದ ಕೊನೆಯಲ್ಲಿ ಕೆಲವೊಂದು SMS ಗಳು. ರುದ್ರೇಪಾಯ ಮಡಿಕೇರಿಯಿಂದ, ಮೋಹಿನಿಯವರು ನಮಗೆ COVID-19 ಸಂದರ್ಭದಲ್ಲಿ ವಿಶೇಷ ಅರಿವು ಮೂಡಿಸುವ ಪಂಚಾಯತ್ ಅಧಿಕಾರಿಗಳಿಗೆ ವಂದನೆ ಅಂತ ಬರೆದಿದ್ದಾರೆ. ಎಲ್ಲ ಇಲಾಖೆಯ ಸಿಬ್ಬಂದಿಗಳು ತಮ್ಮ ಹಿತಕ್ಕಿಂತ ಎಲ್ಲರ ಹಿತಕ್ಕಾಗಿ ಶ್ರಮಿಸುತ್ತಿರುವವರು, ನಿಜವಾಗಲೂ ದೇವರಿಗೆ ಸಮ ಅಂತ ಕುದುಪೂಜೆ ದೇವಿಪ್ರಸಾದ್ ದಾಮೋದರ ತಣ್ಣಿಮನೆಯಿಂದ ತಿಳಿಸಿದ್ದಾರೆ. ಇದು ನನ್ನೂರು, ಎಲ್ಲರೂ ನನ್ನೂರು, ಇದು ನನ್ನೂರು, ಎಲ್ಲರೂ ನನ್ನೂರು. ಕೆಳಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪಾಲಿಬೆಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪುಲಿಯಂಡ ಬೋಪಣ್ಣ ಅವರು. ಬೋಪಣ್ಣ ಅವರು, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಮಗೆ ಹೆಚ್ಚು ಸಮಯ ಇಲ್ಲ, ನಿಮ್ಮ ಪಂಚಾಯತಿಯಲ್ಲಿ ಯಾವ ರೀತಿ ಕೆಲಸಗಳಾಗ್ತಿದೆ ಅದ್ರ ಬಗ್ಗೆ ಹೇಳ್ಬಿಡಿ, 2 ನಿಮಿಷದಲ್ಲಿ. ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಒಳ್ಳೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಆಗ್ತಾ ಇದೆ. ಜನರು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಅವರು ಕೂಡ ಸ್ಪಂದನೆ ಕೊಡ್ತಾ ಇದ್ದಾರೆ. ಮತ್ತೆ ಸ್ಪ್ರೇಯಿಂಗ್ ಕೂಡ ವಾರಕ್ಕೆ 2 ಸತಿ ನಡೀತಾ ಇದೆ. ಅದೇ ರೀತಿ ಜನರಿಗೆ ಮಾಂಸ ಕೋಳಿ ಲಸಿಕೆ ಇದ್ದಾಗ ಪ್ಲಾಂಟ್ಸ್ಗಳ ಕೆರೆಯಿಂದ ಮೀನುಗಳನ್ನ ಹಿಡಿದು ಬಿಟ್ಟು ಜನರಿಗೆ ತಲುಪಿಸುವಂತ ವ್ಯವಸ್ಥೆನೂ ಮಾಡ್ತಾ ಇದೀವಿ. ಅದೇ ರೀತಿ ಪಂಚಾಯತಿಯಿಂದ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಒಂದು 5 ಲಕ್ಷ ಕೊಡುವಂತ ಒಂದು ತೀರ್ಮಾನ ಆಗಿ ಸರ್ಕಾರದ ಒಂದು ಅನುಮತಿನೂ ಕೂಡ ಸಿಕ್ಕಿದೆ. ಈ ರೀತಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಅಲ್ಲಿ ನೀವು ಜನಪ್ರತಿನಿಧಿಗಳಾಗಿ ನಿಮ್ಮ ರೋಲು ಕೂಡ ಬಹಳಷ್ಟು ದೊಡ್ಡದಾಗಿರುತ್ತೆ. ಹೇಗೆ ಅಧಿಕಾರಿಗಳು ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅದೇ ರೀತಿಯಲ್ಲಿ ಜನಪ್ರತಿನಿಧಿಗಳು ಕೂಡ ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಸಮಪಾಲಾಗಿರ್ತಾರೆ. ಈಗ ಈ ಸಂದರ್ಭದಲ್ಲಿ ಏನು COVID-19 ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಕೊನೆಯದಾಗಿ? ಏನಂತ ಹೇಳಿದ್ರೆ, ನಮ್ಮ ಇಲ್ಲಿ ಸರ್ಕಾರದ ವತಿಯಿಂದ ಮೊದಲಿಂದಾಗಿ ಒಂದು ಸಮಿತಿ ಮಾಡಲಿಕ್ಕೆ ತೀರ್ಮಾನ ಆಗಿತ್ತು. ಅದೇ ರೀತಿ ನಾವು ಒಂದು ಸಮಿತಿ ಮಾಡಿ ಪೊಲೀಸು, ಡಾಕ್ಟರ್ಸ್ಗಳು, ಪಂಚಾಯತಿ ಸದಸ್ಯರು, ಹಾಗೆ ನರ್ಸು, ಅಂಗನವಾಡಿ ಕಾರ್ಯಕರ್ತರನ್ನು ಸೇರಿಸ್ಕೊಂಡು ಎಲ್ಲರನ್ನ ಸೇರಿಸ್ಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿ ಅದೇ ರೀತಿ 50 ವರ್ಷಕ್ಕೆ ಮೇಲ್ಪಟ್ಟವರಿಗೆ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಅಂಗನವಾಡಿ ಮತ್ತೆ ಆಶಾ ಕಾರ್ಯಕರ್ತರಿಂದ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಅದೇ ರೀತಿ 10 ವಯಸ್ಸಿನಿಂದ ಒಳಪಟ್ಟವರಿಗೆ ಅದು ಕೂಡ ಮಾಡ್ತಾ ಇದ್ದೀವಿ. ಓಕೆ ಪುನೀಂಡ ಬೋಪಣ್ಣ ಅವರೇ, ಹೆಚ್ಚು ಸಮಯ ಇಲ್ಲ, ನಿಮ್ಮ ಹತ್ರ ಇನ್ನೂ ಮಾತಾಡಬೇಕಾಗಿತ್ತು, ಸಮಯ ಕೂಡ ಆಗ್ತಾ ಇದೆ. ಮುಂದಿನ
ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ಹೆಚ್ಚು ಮಾತಾಡಿ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಕೇಳಿದ್ರೆ ಇದುವರೆಗೂ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ. COVID-19 ಸಂದರ್ಭದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಜಾಗೃತಿ ಹಾಗೂ ಅರಿವನ್ನು ಮೂಡಿಸುತ್ತಿರುವ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಮಾತುಕತೆಯನ್ನು ಕೇಳಿದ್ರಿ.